ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ತಂದೆಯ ದೇವರ ಮಹಾಕೃಪೆಯಿಂದ ದೇವರು ಮತ್ತೊಂದು ದಿನವನ್ನು ನಮಗೆ ಈ ಸಮಯದಲ್ಲಿ ಕೊಟ್ಟಿದ್ದಾರೆ ದೇವರ ವಾಕ್ಯವನ್ನ ಧ್ಯಾನ ಮಾಡಲಿಕ್ಕೆ. ಹಾಗಾಗಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ನೋಡಿದ್ರೆ, ನಮ್ಮೆಲ್ಲರೂ ಗೊತ್ತಿರುವಂತ ವಿಷಯ, ಬೈಬಲ್ ಕ್ವಿಜ್ ಇದೆ ಅಲ್ವಾ. ಬೈಬಲ್ ಕ್ವಿಜ್ ಅಲ್ಲಿ ಯಾವ ಟಾಪಿಕ್ ಇದೆ ನಮ್ಗೆ ಇವತ್ತು? ಡಬಲ್ ಟಾಪಿಕ್ ಇದೆ, ನಾಲ್ಕು ಅನ್ನುವಂತ ನಾಲ್ಕು ಅನ್ನುವಂಥದ್ದು ಟಾಪಿಕ್ ಅಲ್ವಾ. ಓಕೆ, ಸೊ ನಾಲ್ಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ನೀವು ಓದ್ಕೊಂಬರಕ್ಕೆ, ಅಂದ್ರೆ ಸತ್ಯವೇದವನ್ನ ನೀವು ಓದಿದ್ರೆ ನಿಮ್ಗೆ ಮತ್ತೆ ನೆನಪು ಮಾಡ್ಕೊಳ್ಳುವಂತ ಒಂದು ಅವಕಾಶ ಇದೆ ಇಲ್ಲಿ. ಹಾಗಾಗಿ ನಾಲ್ಕು ಅನ್ನೋದು ವಿಷಯವನ್ನ ಸಾಮಾನ್ಯವಾಗಿ ನೀವು ಓದ್ಬೇಕಂದ್ರೆ ಏನ್ ಮಾಡ್ತೀರಾ ಅಂದ್ರೆ, ನಾಲ್ಕು ಅನ್ನೋದನ್ನ ಟೈಪ್ ಮಾಡಿದ್ರೆ ನಾಲ್ಕು ಅನ್ನೋಂತ ವಾಕ್ಯ ಎಲ್ಲೆಲ್ಲ ಬರುತ್ತೆ ಅಂತ ಬಂದ್ಬಿಡುತ್ತೆ ಅಲ್ವಾ. ಬಟ್ ಅದ್ರಲ್ಲಿ ಮುಖ್ಯವಾಗಿ ನಮ್ಗೆ ತುಂಬಾ ಬೇಕಾದಂತ ವಿಷಯಗಳು ಮಾತ್ರ ಇಲ್ಲಿ ಕ್ವಿಜ್ ಆಗಿ ನಾವು ನೋಡ್ತೀವಿ. ಸೊ ಅದರಿಂದ ದೇವ್ರ ಮಕ್ಳು ಇಲ್ಲಿ ಕಲಿಯೋದಕ್ಕೆ ತುಂಬಾ ವಿಷಯಗಳಿದೆ, ಕಲೀರಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಅದೇ ಮುಖ್ಯವಾದ ಒಂದು ಉದ್ದೇಶ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣ್ತಾ ಇದೆ ಬ್ರದರ್. ಒಂದೇ ನಿಮಿಷ. ಓಕೆ, ಸಂತಸ್ತರಲ್ಲಿ ಪ್ರೀತಿಯ ಸೌರ ಸೌರ, ಇವತ್ತಿನ ಒಂದು ಸತ್ಯವೇದದ ಒಂದು ಪ್ರಶ್ನೆ ನಾಲ್ಕು ಅನ್ನುವಂತ ಒಂದು ವಿಷಯವನ್ನ ಆಧಾರವಾಗಿದೆ. ನಾಲ್ಕು ಅಂದಾಗ ಒಂದು ನಂಬರ್, ಒಂದು ನ್ಯೂಮೆರಿಕಲ್ ನಂಬರ್, ಆ ಒಂದು ಆ ಒಂದು ಏನಂತಾರ ಅಂಕಿ ವಿಷಯವನ್ನ ಇವತ್ತು ನಾವು ನೋಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯವೇದದಲ್ಲಿರುವಂತ ವಿಷಯಗಳನ್ನ ಇಲ್ಲಿ ನಾವು ಅದನ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಇವತ್ತು ಒಂದು ಫೀಸ್ ರೂಪದಲ್ಲಿ. ಓಕೆ, ಸೊ ಮೊದಲೇ ಒಂದು ಪ್ರಶ್ನೆ ಹೊರಟೋಗೋಣವಾ. ಯಾವ ವಿಷಯದಲ್ಲಿ ತಂದೆಗಳ ದೋಷಗಳ ಫಲವನ್ನ ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವುದಾಗಿ ಮಾಡುವೆನು ಎಂದು ದೇವರು ಹೇಳಿದನು? ಯಾವ ವಿಷಯದ ಕುರಿತು ಈ ಒಂದು ಕೆಲಸ ಮಾಡೋದ್ರಿಂದ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡ್ತೀನಿ ಅಂತ ದೇವರು ಏನ್ ಮಾಡ್ತಾರೆ ಹೇಳ್ತಾರೆ? ಆದ್ಯಗಳನ್ನ ಕೈಗೊಂಡು ನಡೆಯದೇ ಇದ್ರೆ. ಈಗ ಇನ್ನು ನಾನು ಕ್ಲಿಯರ್ ಆಗಿ ಹೇಳ್ತೇನೆ, ನಿಮ್ಗೆ ಅರ್ಥವಾಗ ರೀತಿಯಲ್ಲಿ. ಹತ್ತು ದಶ ಆಜ್ಞೆ, ದಶ ಆಜ್ಞೆ ನಿಮ್ಗೆ ಗೊತ್ತಿದೆಯಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವು ಒಂದು ವಿಷಯದಲ್ಲಿ ಏನ್ ಮಾಡ್ತಾರೆ, ತಂದೆಯ ದೇವರು ಹೇಳ್ತಾರೆ ಈ ಒಂದು ವಿಷಯವನ್ನ ನೀವು ಮಾಡ್ದೇ ಇದ್ದಾಗ ಅದನ್ನ ನಾನು ಏನ್ ಮಾಡ್ತೀನಿ, ತಂದೆಗಳ ದೋಷ ಫಲವನ್ನ ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರ್ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಒಂದು ವಿಷಯ? ವಿಗ್ರಹಾರಾಧನೆ, ಆಕಾಶದಲ್ಲಿ ಭೂಮಿಯಲ್ಲಿ ಯಾವ್ದನ್ನ ಪೂಜಿಸಬಾರ್ದು ಅಂತ ಹೇಳ್ತಾರೆ. ಅದು ಮತ್ತೆ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು, ಓಕೆ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು ಅಂತ ಹೇಳ್ತಾರೆ. ಓಕೆ, ನಾಲ್ಕನೇದು ತಂದೆಯನ್ನು ಗೌರವಿಸಬೇಕು. ಓಕೆ, ಬಟ್ ಪರ್ಟಿಕ್ಯುಲರ್ ಆಗಿ ಹೇಳೋದಂತ ಇರುವಂತ ಕೇಳಿಸ್ತಾ ಇಲ್ಲ. ವಿಗ್ರಹದ ಆರಾಧನೆ ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಅದು ವಿಗ್ರಹ ಆರಾಧನೆ ಬ್ರದರ್ ಕೇಳಿಸ್ತಾ ಇಲ್ಲ. ಇಷ್ಟೇ ಕೇಳಿಸ್ತಾ ಇದೆಯಾ? ಇಲ್ಲ ಬ್ರದರ್. ಅಲ್ಲಿ ಎಲ್ರು ಕೇಳಿಸ್ತಾ ಇದೆಯಾ? ಮಿನಿಸ್ಟರ್, ನೆಟ್ವರ್ಕ್ ಇಶ್ಯೂಸ್ ಏನಾಗಿದೆ ನೋಡ್ಕೊಳ್ಳಿ ನಿಮ್ಮ ಲೊಕೇಶನ್ ಅಲ್ಲಿ. ನಾನಲ್ಲದೆ ಬೇರೆ ದೇವರುಗಳು ನಿಮಗಿರಬಾರ್ದು ಅಂತ ಹೇಳ್ತದೆ ಮೊದಲನೇ ಆಜ್ಞೆ. ಯಾವುದು
ನಾನಲ್ಲದೆ ಬೇರೆ ದೇವರುಗಳು ನಿಮಗೆ ಇರಬಾರ್ದು ಅಂತ ಮೊದಲನೇ ಆಜ್ಞೆ. ನಾನಲ್ಲದೆ ಬೇರೆ ದೇವರುಗಳು ನಿಮಗೆ ನಿಮ್ಮನ್ನ ಬರಮಾಡಿದ ದೇವರು ನಾನೇ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು ಅಂತ ಹೇಳ್ತದೆ ಮೊದಲೇ. ಮೂರ್ತಿಯನ್ನು ಪೂಜೆ ಮಾಡಿಕೊಳ್ಬಾರ್ದು. ಭೂಮಿ ಕೆಳಗಡೆ ನೀರನ್ನಾಗಲಿ ಯಾವುದಕ್ಕೂ ಅಡ್ಡ ಬೀಳಲ್ಬಾರ್ದು. 20ರಲ್ಲಿ ಅವರು ನೋಡೋಣ ಸ್ಪಷ್ಟವಾಗಿ. 20ನೇ ಅಧ್ಯಾಯ ವಿಮೋಚನಾ ಕಾಂಡ. ಓಕೆ, 20ನೇ ಅಧ್ಯಾಯ ವಿಮೋಚನಾ ಕಾಂಡ ಸರಿ ಓದಿ ನೋಡೋಣ ಏನ್ ಬರುತ್ತೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 5ನೇ ವಾಕ್ಯ ನಿಮ್ಮ ಬೈಬಲ್ ಇಂದನೇ ಓದಿ, ನಿಮ್ಮ BSc ನೀವು ಯೂಸ್ ಮಾಡಂತ ಬೈಬಲ್ ಇಂದ ಓದಿ. 5ನೇ ಅಧ್ಯಾಯನ 5ನೇ ವಚನನ. 5ನೇ ವಚನ. ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರನ್ನಾಗಲಿ ನೀರಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜಿಸಲೂ ಬಾರದು. ನಿನ್ನ ದೇವನಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 104 ತಲೆಗಳವರೆಗೆ ಬರಮಾಡುವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆಗಳವರೆಗೆ ತೋರಿಸುವನಾಗಿ ಇದ್ದೇನೆ. ಓಕೆ, ಸೊ ಕರೆಕ್ಟ್ ಅಲ್ವಾ? ಇಲ್ಲಿ ಕೊಟ್ಟಿರುವಂತ ವಿಷಯ ಏನಪ್ಪ ಅಂದ್ರೆ, ದೇವರ ಆಜ್ಞೆ ಕೊಟ್ಟಿದೆ, ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರುವಂತ ವಿಷಯ ಏನಂದ್ರೆ, ನನ್ನನ್ನು ದ್ವೇಷಿಸುವವರ ಅಲ್ವಾ, ನನ್ನ ಯಾರು ಹಾಗೆ ಮಾಡ್ತಾರೆ ನೋಡಿ ಅವ್ರನ್ನ. ಹಾಗೆ ಮಾಡೋದಂದ್ರೆ ಏನು? ಸದಾ ವಿಗ್ರಹ ಆರಾಧನೆ, ದೇವರನ್ನ ಬಿಟ್ಟು ಬೇರೆ ಯಾವುದೇ ವಿಷಯನ ಮಾಡೋದ್ರಿಂದ, ದೇವರನ್ನ ತಿರಸ್ಕಾರ ಮಾಡಿ, ದೇವರ ದ್ವೇಷ ಮಾಡಿ, ಬೇರೆವನ್ನ ಪ್ರೀತಿ ಮಾಡೋದ್ರಿಂದ ಅವರಿಗೆ ಆಗುವಂತ ವಿಷಯನ ಇಲ್ಲಿ 3-4 ತಲೆಗಳವರೆಗೂ ಆ ದೋಷ ಫಲವನ್ನು ಅಂತ ಹೇಳ್ತಾ ಇದ್ದಾರೆ. ಗುಡ್, ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ. ಓಕೆ, ನಾನು ಯಾರಿಂದಲಾದರೂ ಸುಳ್ಳಾಗಿ ದೂರು ಹೇಳಿ ಏನಾದರೂ ತಕ್ಕೊಂಡಿದ್ರೆ ಅವನಿಗೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದ ವ್ಯಕ್ತಿ ಯಾರು? ಇವರು ಸುಂಕದವರು ಮತ್ತ ಸುಂಕ ಸುಂಕ ತೆಗಿತಾರಲ್ಲ ಬರುದು ಜಕ್ಕಾಯ ಹೇಳ್ತಾರ ಆ ರೀತಿ. ಅವರೇ ಹೇಳದು ಯೇಸು ಕ್ರಿಸ್ತ ಬರ್ಬೇಕಾದಾಗ 19ನೇ ಅಧ್ಯಾಯ ಲೂಕ. ಗುಡ್, ತುಂಬಾ ಸ್ಪೀಡ್ ಆಗಿದ್ದೀರಾ. ಎಲ್ಲಿ ಬರುತ್ತೆ ವಾಕ್ಯ? ಲೂಕ 19ನೇ ಅಧ್ಯಾಯ 8ನೇ ವಾಕ್ಯ ಓದಿ, ಬೈಬಲ್ ಓದಿ. ಆದರೆ ಜಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಕೇಳ್ಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಅವರ ನೋಡಿ, ಜಕಾಯನ ಒಂದು ಭಾವನೆ ಮನೋಭಾವನೆಯಲ್ಲಿ ತೋರಿಸ್ತಾ ಇದ್ರೆ, ದೇವರಿಗೆ ತುಂಬಾ ಕ್ರಿಸ್ತನಿಗೆ ತುಂಬಾ ಮೆಚ್ಚುಗೆ ಆದಂತ ವಿಷಯವನ್ನ ಇಲ್ಲಿ ಮಾಡ್ತಾರೆ ಅಲ್ವಾ. ಹಾಗಾಗಿ 4ರಷ್ಟು ಏನ್ ಮಾಡ್ತೀನಿ, ಅನ್ಯಾಯ ಮಾಡಿದ ಅದನ್ನ ಕೊಡ್ತೀನಿ ಅಂತ ಕೂಡ ಹೇಳುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜಕಾಯ ಅನ್ನೋದು ನಾವಿಲ್ಲಿ ನೋಡುವಂತ ವಿಷಯ. ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್, ಪ್ರಕಟಣೆ 4ನೇ ಅಧ್ಯಾಯದ 4 ಜೀವಿಗಳು, ಅಧ್ಯಾಯದಲ್ಲಿ ಬರುವಂತ 4 ಜೀವಿಗಳು ಯಾವು? ಅವು ದೇವರ ಸರ್, ದೇವರ ಗುಣಗಳು ರೀ. ಓಕೆ, ಅದೇ ದೇವರ ಗುಣಗಳನ್ನ ತೋರಿಸುವಂತ ಆ 4 ಜೀವಿಗಳು ಯಾವುದು? ಅದು ರೀ ಹೋರಿ ಮತ್ತು ಹೋರಿ, ಮಣಿದ ಮುಖ, ಗರುಡ ಪಕ್ಷಿ, ಪಕ್ಷಿ ಮತ್ತೆ ಹೋರಿ. ಒಂದು ಓಕೆ, ಒಂದು ಆರ್ಡರ್ ಆಗಿ ಇಲ್ಲಿ ನೋಡೋಣ, ಕರೆಕ್ಟ್ ಆಗಿ ಒಂದು ಆರ್ಡರ್ ಆಗಿ. ಸಿಂಹ 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 ಮನುಷ್ಯನ ಮುಖ ಒಂದು ಇರುತ್ತೆ. ಸಿಂಹ, ಹೋರಿ, ಮನುಷ್ಯ, ಗರುಡ ಪಕ್ಷಿ ಮತ್ತೆ ಕರೆಕ್ಟ್ ಆರ್ಡರ್. ಸಿಂಹ, ಹೋರಿ, ಮನುಷ್ಯ ಮತ್ತೆ ಗರುಡ. ವಾಕ್ಯವಾದಿ ಪ್ರಕಟಣೆ 4ನೇ ಅಧ್ಯಾಯ 7ನೇ ವಚನ. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖವು ಮನುಷ್ಯರ ಮುಖದಂತಿತ್ತು, ನಾಲ್ಕನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಗುಡ್, ಇದು ನಿಮ್ಮೆಲ್ಲರಿಗೂ ನೆನಪಿದೆಯಲ್ಲ, ಹೋದ್ರೆ ದೇವರ ಗುಣಾತಿಶಯವನ್ನು ಹೇಳುವಂತ ಟಾಪಿಕ್ ಖಂಡಿತವಾಗ್ಲು ನಮ್ಮೆಲ್ರಿಗೂ ನೆನಪಿರುತ್ತೆ. ಸೊ 4 ಜೀವಿಗಳು ಅನ್ನೋದು ಅದು ಕ್ರಮವಾಗಿ ತಿಳ್ಕೊಳ್ಳೋದು ತುಂಬಾ ಉಪಯೋಗವಾಗುತ್ತೆ. ಗುಡ್.
ನೆಕ್ಸ್ಟ್ ಕ್ವಶನ್, ಸತ್ತು 4 ದಿನಗಳಾದ ನಂತರ ಎದ್ದು ಬಂದ ವ್ಯಕ್ತಿ ಯಾರು? ಏನ್ ಇಷ್ಟೊಂದು ಈಸಿ ಇದೆ? ಏನಿಲ್ಲ, ಓದಿರೋದಕ್ಕೆ ಜ್ಞಾಪಕ ಇದೆಯಲ್ಲ. ಓಕೆ ಓಕೆ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 39ನೇ ವಚನ ನೋಡೋಣ. ಸ್ವಲ್ಪ ಟಫ್ ಕ್ವಶನ್ ತರ್ತೀನಿ, ಈಗ ಓದಿ. ಯೋಹಾನ 11ನೇ ಅಧ್ಯಾಯ 39ನೇ ವಾಕ್ಯ. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅಂದನು. ಅದಕ್ಕೆ ಸತ್ತು ಹೋದವನ ಸಹೋದರಿಯಾದ ಮಾರ್ಥಳು ಆತನಿಗೆ, ಕರ್ತನೆ, ಇಷ್ಟರೊಳಗೆ ಅವನು ನಾರುತ್ತಾನೆ, ಯಾಕೆಂದರೆ ಅವನು ಸತ್ತು 4 ದಿನಗಳಾದವು ಅಂದಳು. ಓಕೆ ಅಲ್ವಾ. ಸರ್, 4 ದಿನಗಳ ಬಂದ ಬಳಿಕ ಪುನರ್ತಾಣವಾಗಿ ಬಂದಂತ ಒಂದು ಅಂದ್ರೆ ಎದ್ದು ಬಂದಂತ ವ್ಯಕ್ತಿ ಯಾರಂದ್ರೆ ಲಾಸರ್. ಸರಿಯಾದ ಉತ್ತರ. ಓಕೆ ಗುಡ್. ನೆಕ್ಸ್ಟ್, ಭೂಮಿಯ ಮೇಲೆ ಅಧಿಕ ಜ್ಞಾನ ಉಳ್ಳವುಗಳಾದ 4 ಸಣ್ಣ ಪ್ರಾಣಿಗಳು ಯಾವು? ಇರುವೆ, ಇರುವೆ, ಗರುಡ ಪಕ್ಷಿ, ಹದ್ದು, ಹದ್ದು, ಹಲ್ಲಿ, ಮತ್ತೆ ಹಾವು, ಸರ್ಪ ಜಾತಿ ಉಳ್ಳವರಾಗಿರಿ ಅಂತಾರಲ್ಲ, ಜಾಣರಾಗಿರ್ಬೇಕಂತ. ಸಣ್ಣ ಸಣ್ಣ ಪಕ್ಷಿಗಳು ಮಿಡತೆ, ಅದಕ್ಕ ನಾಯಕ ಇಲ್ಲ. ಮಿಡತೆ ಇರುವೆ, ಹಂಗ ಹಲ್ಲಿ, ಅಂಗೈಯಿಂದ ಅರಮನೆ ಸುತ್ತತ್ತೆ ಅಂತ. ಸಾಕ್ರಿ ಬ್ರದರ್, ಸಾಕ? ಎಲ್ಲಿ ಎಷ್ಟ ಹೇಳ್ಬಿ, 4ಕ್ಕಿಂತ ಜಾಸ್ತಿ ಹೇಳ್ಬಿಟ್ಟಿದಿರಾ. ಕರೆಕ್ಟ್, 4 ಆರ್ಡ್ರು. ವಾಕ್ಯ ಓದಿ. ಯಾವ ತಿಂಗಳು 30ನೇ ಅಧ್ಯಾಯ 24ನೇ ವಚನ ಓದಿ. 24 ಮತ್ತು 25ನೇ ವಚನ. ಭೂಮಿ ಮೇಲೆ ಅಧಿಕ ಜ್ಞಾನವು ಬೈಬಲ್ ಇಂದ ಓದಿ, ನಿಮ್ಮ BSA ವರ್ಷನ್ ಇಂದ ಓದಿ. 24 ಮತ್ತು 25. ಓದಿ, ಯಾರಾದ್ರು ಹೆಸರು ಕರಿಬೇಕಾ? ಯಾರು ಓದ್ಬೇಕಂತ? 30 ಎಷ್ಟು? 4 30 24. ಭೂಮಿಯ ಮೇಲೆ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸಾಕ ಬ್ರದರ್. ಓದಿ ಓದಿ, ಕಂಟಿನ್ಯೂ ಮಾಡಿ. 4ನು ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುವವು. ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಅಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ಮಿಡತೆಗಳಿಗೆ ಅರಸಲಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವವು. ಅಲ್ಲಿಯೂ ಅಂಗೈಯ ಅರಸನೆ ಆಸರೆಯಿಂದ ಹಿಡಿದು ಅರಮನೆಯಲ್ಲಿ ವಾಸ ಮಾಡುವುದು. ಅಲ್ವಾ, ಯಾವ್ದ್ಯಾವ್ದು ಇರುವೆ, ಬೆಟ್ಟದ ಮೊಲ, ಬೆಟ್ಟದ ಮೊಲ ಹೇಳಿಲ್ಲ. ಏನ್ ಗೊತ್ತಾ, ಇಲ್ಲಿ ಒಂದು ಮಿಸ್ ಮಾಡಿದ್ರಿ, ಎರಡು ಎರಡೇನೋ ಎಕ್ಸ್ಟ್ರಾ ಸೇರಿಸ್ಕೊಂಡ್ರಿ ಅಲ್ವಾ. ಅದಕ್ಕೆ ಅದು ಕರೆಕ್ಟ್ ಆಗಿರ್ಬೇಕು. ಒಂದು ಇರುವೆ, ಎರಡನೇದು ಬೆಟ್ಟದ ಮೂಲ, ಮೂರನೇದು ಯಾವ್ದು? ಬಿಡುತ್ತೆ ಫಸ್ಟ್ ಆಗಿ. 4ನೇದು ಇದನ್ನ ನೆನ್ಪಿಟ್ಕೊಬೇಕು. ಭೂಮಿಯಲ್ಲಿ ತುಂಬಾ ಜ್ಞಾನ ಉಳ್ಳದಾಗಿರುವಂತ 4 ಸಣ್ಣ ಪ್ರಾಣಿಗಳು ಇರುವೆ, ಬೆಟ್ಟದ ಮೂಲ, ಮಿಡತೆ, ಹಳ್ಳಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ ಗುಡ್. ಮುಂದೆ ಕೂಡ ಅದೇ ಪ್ರಶ್ನೆ ಬರುತ್ತೆ. ನಡತೆಯಲ್ಲಿ ಅಂದವಾಗಿರುವ 4 ಪ್ರಾಣಿಗಳು ಯಾವು? ನಡತೆಯಲ್ಲಿ ಅಂದ ಜಿಂಕೆ, ಜಿಂಕೆ ಇರುತ್ತೆ, ಜಿಂಕೆ, ಕುದುರೆ, ಕುದುರೆನು ಇರುತ್ತೆ. ಹಂಗೆ ಯೋಚನೆ ಮಾಡಿ, ಯಾವ್ದು ನೃತ್ಯದಲ್ಲಿ ಅಂದವಾಗಿರುತ್ತೆ ಹಂಗೆ ಹೇಳಿ. ಬೈಬಲ್ ಕೇಳ್ತಾ ಇದ್ದೀನಿ ನಾನು. ಒಂಟೆ, ಕುರಿನು ಇರುತ್ತೆ, ಒಂಟೆ ಇರುತ್ತೆ. ಕುರಿ ಬ್ರದರ್, ಕುರಿ,
ಕತ್ತೆ ಸಹಿತ ನಡತಾ ಇದೆ. ಕತ್ತೆ ಆಮೇಲೆ ಸರಿ ನೋಡೋಣ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರ ಅಂತ ವಾಕ್ಯ ಓದಿ. ಏನಾಗ್ತಿಗಳು 30ನೇ ಅಧ್ಯಾಯ 29ನೇ ವಚನ 29:30 ಓದಿ. 21 ಬ್ರದರ್ 23, 29 and 30 30ನೇ ಅಧ್ಯಾಯ 29ನೇ ವಾಕ್ಯ 30ನೇ ವಾಕ್ಯ ಬ್ರದರ್ ಇನ್ನೊಂದ್ ಸಲ ಹೇಳಿ ಬ್ರದರ್ ವಾಕ್ಯ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 29 ಮತ್ತು 30ನೇ ವಾಕ್ಯ. ಗಂಭೀರ ಗಮನದ 3 ಪ್ರಾಣಿಗಳುಂಟು, ಹೌದು ಗಂಭೀರ ಗತೆಯ 4 ಉಂಟು. ಯಾವುದಕ್ಕೂ ಎದರಿ ಓರೆಯಾಗದ ಮೃಗರಾಜನ ಸಿಂಹ, ಬೇಟೆಯ ನಾಡಿ ನಾಯಿ ತೋಳವೂ ಸಹ, ಸೈನ್ಯ ಸಮೇತನಾದ ರಾಜ. ನೀನು ಉಬ್ಬಿಕೊಂಡು ಮೂರ್ಖನಾಗಿ ನಡೆದರೆ ಸಾಕು 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 ಸಾಕು. ಓಕೆ, ಅಲ್ಲೇನ್ ಗಂಭೀರ ಅಂತ ಹೇಳಿದ ತಕ್ಷಣ ಕನ್ಫ್ಯೂಷನ್ ಆಯ್ತಾ, ಅಂದ ಅಂತ ಬರ್ಲಿಲ್ವಾ? ಹೌದು, ಕ್ವಶನ್ ಅಲ್ಲಿ ನೀವು ಗಂಭೀರ ಅಂತ ಹಾಕ್ಬೇಕಾಗಿತ್ತು. ಓ, ಇಲ್ಲಾದ್ರೆ ಕರೆಕ್ಟ್ ಆಗಿ ಹೇಳ್ಬಿಡ್ತಿದ್ರಲ್ಲ. ಹೌದು ಸರಿ, ಬ್ರದರ್. ಈಗ ಹೇಳ್ರಿ ಗಂಭೀರವಾಗಿರುವಂತ 4 ಹೇಳ್ರಿ. ಈಗ ಸಿಸ್ಟರ್ ಓದಿದ್ರಲ್ಲ ಬೈಬಲ್ ನೋಡ್ದೆ, ಹೇಳಿ ನೋಡೋಣ ಕೇಳಿಸ್ಕೊಂಡ್ರಲ್ಲ ಹೇಳಿ. ಸಿಂಹ, ಸಿಂಹ, ಬೇಟೆ, ನಾಯಿ ಆಗದಿಲ್ಲ, ಕೇಳಿಸ್ಕೊಳ್ತಿಲ್ಲ ಬೈಬಲ್ ಓದೋದು ಯಾರು ಕೇಳಿಸ್ಕೊಳ್ಳಲ್ಲ. ಸಿಂಹ ಇದೆ, ಬೇಟೆ, ನಾಯಿ ತೋಳ, ಬೇಟೆ, ತೋಳ, ನರಿ, ಬ್ರದರ್. ಓಕೆ, ಓದಿ ಇನ್ನೊಂದ್ಸರಿ ಓದಿ ಸಿಸ್ಟರ್ ಸುಧಾಷ್ಟರ್, ಓದಿ ಇನ್ನೊಂದ್ಸರಿ. ಗಂಭೀರ ಗಮನದ 3 ಪ್ರಾಣಿಗಳುಂಟು, ಹೌದು ಗಂಭೀರ ಗತೆಯ 4 ಉಂಟು. ಯಾವುದಕ್ಕೂ ಎದರಿ ಓರೆಯಾಗದ ಮೃಗರಾಜನಾದ ಸಿಂಹ, ಬೇಟೆಯ ಬೇಟೆ ತೋಳವು ನಾಯಿ ಸಹ. 2 3 ಆಮೇಲೆ 4 ಬರ್ಬೇಕಲ್ಲ ಇನ್ನೊಂದು. ನರಿ, ನರಿ ಬೈಬಲ್ ಅಲ್ಲಿ ಇದೆಯಾ? ಅಲ್ಲಿ ಬೈಬಲ್ ಅಲ್ಲಿ ಏನಿದೆ ಅದನ್ನ ಓದಿ ಅಂತ ಹೇಳ್ತಾ ಇದ್ದೀನಿ. ಓದಿ ಸಿಸ್ಟರ್. ಬ್ರದರ್ 29 ಇಂದ 30 4ನೇದು ಬರೋವರೆಗೂ ಓದಿ ಅಲ್ಲ, ಅದು ಕಂಟಿನ್ಯೂ ಮಾಡಿ. ಸೈನ್ಯ ಸಮೇತನಾದ ರಾಜ. ಸೈನ್ಯ ಸಮೇತನಾದ ರಾಜ ನೋಡಿದಿರಾ? ರಾಜ ಸೈನ್ಯ ಸಮೇತ ನಡೆಯೋದು ಹೆಂಗ್ ನಡೀತಾರೆ ಅಂದ್ಬಿಟ್ಟು. ಸೊ ಅದು ಮೈನ್ ವಿಷಯ, ಸೊ ಅದನ್ನ ಕ್ಲೀನ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ನಿಮ್ಗೆ ಅಂದ ಅಂತ ತಕ್ಷಣ ಕನ್ಫ್ಯೂಷನ್ ಆಗಿರ್ಬೇಕು. ಈಗ ಗಂಭೀರ ಅಂತ ತಗೊಂಡಿದಿರಾ, ಗಂಭೀರ ಅಂತ ಬಂದಾಗ ಆ 4 ಯಾವ್ದ್ಯಾವ್ದು? ಫಸ್ಟ್ ಸಿಂಹ, ಸಿಂಹ, ಸಿಂಹ ಮತ್ತೆ ಬೇಟೆ, ನಾಯಿ, ನಾಯಿ ಬೇಟೆ ನಾಯಿ, ರಾಜ, ಸೈನ್ಯ ಸಮೇತ ಸೈನ್ಯ ಸಮೇತನಾದ ರಾಜ. ಅಷ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇದು ತುಂಬಾ ದೊಡ್ಡ ಪಾಠ ಆಕ್ಚುಲಿ. ಇದೆಲ್ಲ ನಿಮ್ಗೆ ನೆನ್ಪಿಟ್ಕೊಂಡಾಗ ನಿಮ್ಗೆ ಸಬ್ಜೆಕ್ಟ್ ತುಂಬಾ ಈಸಿಯಾಗಿ ಅರ್ಥವಾಗುತ್ತೆ. ಕೇಳಿದ್ರ ಈ ಸಬ್ಜೆಕ್ಟ್? ಇಲ್ಲ ಬ್ರದರ್, ಕೇಳಿಲ್ಲ. ಫಸ್ಟ್ ಕಾಯ್ತಾ ಇರಿ, ದೇವ್ರಿ ಆ ಟೈಮ್ ಎಲ್ಲ ನಿಮ್ಗೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. 4 ರಥಗಳು ಯಾವ ವಿಷಯವನ್ನು ತಿಳಿಸುತ್ತೆ? 4 ರಥಗಳು ಪಾಠ ಕೇಳಿದಿರಲ್ಲ, ಹೌದು ಯಾವ ಪ್ರವಾದಿ ಮಾತಾಡ್ತಾರೆ ಆ ರಥವನ್ನು ಕುರಿತು? ಜಕರಿಯನ, ಜಕರಿಯ ಮಾತಾಡ್ತಾರೆ. ಹೌದು, ಯಾವ ವಿಷಯವನ್ನು ತಿಳಿಸುತ್ತೆ? ಸಭೆ, ನಾಲ್ಕು ರಕ್ಷಣೆ, ರಕ್ಷಣೆ ವಿಷಯ. ಗುಡ್, ಅದು ಅದು ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿಲ್ಲ. 4 ರಕ್ಷಣೆನ ತಿಳಿಸ್ತಾ ಇದೆ. ಓಕೆ, ಸಭೆ ಅಂದ್ರೆ ಗುಡ್, ಮಹಾಸಮುಗ ಕರೆಕ್ಟ್, ನಂಬಿಕಸ್ಥ ವೀರ ಇರ್ಬೋದು, ಮತ್ತೆ ಲೋಕದ ರಕ್ಷಣೆ ಇರ್ಬೋದು, ಎಲ್ಲಾನು ಬಂದ್ರು ಕೂಡ ಎಲ್ಲ ಕೂಡ ಏನನ್ನ ಸೂಚಿಸ್ತಾ ಇದೆ? 4 ರಕ್ಷಣೆಯನ್ನ ಸೂಚಿಸ್ತಾ ಇದೆ. 4 ನದಿಗಳು ಏನನ್ನ ಸೂಚಿಸ್ತಾ ಇದೆ? ನಾಲ್ಕು ರಕ್ಷಣೆ. ಮೀಟ್ ಮಾಡ್ಕೊಳ್ಳಿ ಆನ್ಸರ್ ಹೇಳೋ ಬಿಟ್ಟು ಮುಖ್ಯ ಮೀಟ್ ರಕ್ಷಣೆಗೆ ಬರುತ್ತೆ ಬ್ರದರ್, 4 ನದಿಗಳು. 4 ರಕ್ಷಣೆಗೆ ಬರುತ್ತಾ ಅದು ಕೂಡ? ಇಲ್ಲ, 4 ನದಿಗಳು 4 ರಕ್ಷಣೆ ಬರುತ್ತೆ, ಆದ್ರೂ ಸಾಮಾನ್ಯವಾಗಿ ಮುಖ್ಯವಾಗಿ ಬರೋದು 4 ವಿಧವಾದ ಪುನರುತ್ಥಾನಗೆ ಬರುತ್ತೆ. 4 ಟೈಪ್ ಆಫ್ ರೆಸರೆಕ್ಷನ್, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8.
ಓಕೆ, ಇದು ಜಕರಿಯ ಆರನೇ ಅಧ್ಯಾಯದಲ್ಲಿ ಬರುತ್ತೆ, ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ತಿಳ್ಕೊಳ್ಳಿ. ಓಕೆ ನೆಕ್ಸ್ಟ್, ಪ್ರವಾದಿಸುತ್ತಿದ್ದ ಕನ್ಯೆಯರಾದ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಯಾರಿಗೆ ಇದ್ದರು? ಪ್ರವಾದಿಸುತ್ತಿದ್ದ ಕನ್ಯೆಯರಾದ್ರ ಅಂದ್ರೆ ಒಂದ್ ವ್ಯಕ್ತಿ ಇದಾರೆ, ಆ ವ್ಯಕ್ತಿಗೆ ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ, ಅವರು ಪ್ರವಾದನೆ ಹೇಳ್ತಿದ್ರು, ಪ್ರವಾದಿಸ್ತಿದ್ರು, ಅವ್ರ ಕನ್ಯ ಸ್ತ್ರೀ ಆಗಿದ್ರು ಅಂತ ವಾಕ್ಯ. ಪ್ರವಾದಿ ಅಂದ್ರೆ ಅಂದ್ರೆ ಆ ಹೆಣ್ಮಕ್ಳು ಪ್ರವಾದಿಸ್ತಿದ್ರಂತೆ. ಸರಿ, ಕ್ಲೂ ಕೊಡ್ತೀನಿ, ನ್ಯೂ ಟೆಸ್ಟ್ಮೆಂಟ್. ಓಕೆ, ಗೊತ್ತಾಗ್ತಿಲ್ವಾ? ಇನ್ನು ಕ್ಲೂ ಕೊಡ್ತೀನಿ, ಅಪೋಸ್ಟಲ್ ಪಾಲ್. ಅಪೋಸ್ಟಲ್ ಪಾಲ್ 21ನೇ ಅಧ್ಯಾಯದಲ್ಲಿ ಬರುತ್ತೆ ಬ್ರದರ್. ಇದು 21ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರುತ್ತೆ. ಗುಡ್ ಗುಡ್, ವಾಕ್ಯ ಎಲ್ಲ ಕರೆಕ್ಟ್ ಆಗಿ ಬಿಟ್ರೆ ವೆರಿ ಗುಡ್. ಆದ್ರೆ ವ್ಯಕ್ತಿ ಯಾರು, ಯಾರ ಮಕ್ಳು ಅವರು? ಅಲ್ಲ, ಓಕೆ ನೆನಪಿಲ್ವಾ? ಸರಿ, ಟೈಮ್ ಔಟ್. ವಾಕ್ಯನ ಓದನ, ಅಪೋಸ್ತಲ ಕೃತ್ಯಗಳು 21ನೇ ಅಧ್ಯಾಯ 9ನೇ ವಚನ, 8 ಮತ್ತು 9 ಓದಿ. ಅಪೋಸ್ತಲ ಕೃತ್ಯಗಳು 21ನೇ ಅಧ್ಯಾಯ 8 ಮತ್ತು 9 ವಾಕ್ಯ. ಒಂದು ದಿವಸ ಇದ್ದು ಮರುದಿನ ಹೊರಟು ಕೈಸರೆಯಕ್ಕೆ ಬಂದ ಸೌಹಾರ್ದಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲೇ ಇರಿದುಕೊಂಡೆವು. ಅವನು ಆ 7ವರಲ್ಲಿ ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಸಾಕ ಬ್ರದರ್, ಕಂಟಿನ್ಯೂ ಮಾಡಿ. ಅವರು ಪ್ರವಾದಿಸುವವರಾಗಿದ್ದರು. ನಾವು ಅಲ್ಲಿ ಅನೇಕ ದಿವಸಗಳು ಇದ್ದ. ಯಾರು? ಫಿಲಿಪ್ಪಿನ. ಫಿಲಿಪ್ಪನು ಅಲ್ವಾ, ಫಿಲಿಪ್ಪನ ಅನ್ನೋದು ವಿಷಯ. ಸೊ ಇದು ಕೇಳಿರ್ತಿರೋ, ಓದಿರ್ತಿರೋ, ಓದ್ ಮಾಡ್ತೋಗಿರ್ತಿರೋ ಗೊತ್ತಿಲ್ಲ, ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಓಕೆ ನೆಕ್ಸ್ಟ್, ಭೂಮಿಯ 4 ದಿಕ್ಕುಗಳಿಂದ ಜನಾಂಗವನ್ನು ಮರುಳುಗೊಳಿಸುವುದಕ್ಕೆ ಅವರು ಯುದ್ಧಕ್ಕೆ ಕೂಡಿಸುವವರು ಯಾರು? ಭೂಮಿಯ 4 ದಿಕ್ಕುಗಳಿಂದ ಜನಗಳನ್ನು ಮರುಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವವರು ಯಾರು? ಪ್ರಕಟಣೆ ಕರೆಕ್ಟ್. ಗೋಗ್ ಮಾಗೋಗ್. ಸರಿಯಾದ ಉತ್ತರ ಗೋಗ್ ಮಾಗೋಗ್ ಅನ್ನೋದು. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಈ ಲೋಕದ ಅಂತ್ಯದಲ್ಲಿ ಅಂದ್ರೆ ಲೋಕದ 1000 ವರ್ಷ ಆಳ್ವಿಕೆ ಅಂತ್ಯದಲ್ಲಿ ಆ ಒಂದು ಜನಾಂಗ ಅವರೆಲ್ಲ ಸಹಿತ ನಾವು ನಮ್ಮ ಮರಳುಗೊಳಿಸ್ತಾನೆ. ಅವ್ರ ಮೂಲಕ ಏನ್ ಮಾಡ್ತಾನೆ, ಇಡೀ ಲೋಕವನ್ನ ಆ ವಿಷಯವನ್ನ ಇಲ್ಲಿ ನೋಡ್ತಾ ಇದ್ವಿ ಅಲ್ವಾ. ಗೋಗ್ ಮಾಗೋಗ್ ಅನ್ನೋದು ಸರಿಯಾದ ಉತ್ತರ. ಎಲ್ಲಿ ಬರುತ್ತೆ ಪ್ರಕಟಣೆ? ಓದ್ಬಿಟ್ಟು ಪ್ರಕಟಣೆ 20ನೇ ಅಧ್ಯಾಯ 8ನೇ ವಚನ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅಲ್ವಾ, ಇಲ್ಲಿ ಮುಖ್ಯವಾಗಿ ಬರೋ 4 ದಿಕ್ಕುಗಳು ಅನ್ನೋದು, ಬಟ್ ಮುಖ್ಯವಾಗಿ ಗೋಗ್ ಮಾಗೋಗ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ ಗುಡ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 10. ಅಂದ್ರೆ 4 ಚತುಷ್ಟದ ಸೈನಿಕರಿಗೆ ಒಪ್ಪಿಸಿ ಕಾವಲು ಇರಿಸಲ್ಪಟ್ಟವರು ಯಾರು? ನಾಲ್ಕು ಜನ ಸೈನಿಕರ ಸೈನ್ಯರಿರುವಂತಹ ಒಂದು ಪಡೆ ಮಧ್ಯದಲ್ಲಿ ಕಾವಲು ಇರಿಸಲ್ಪಟ್ಟವರು ಯಾರು? ಪೇತ್ರನ. ಕರೆಕ್ಟಾ?
ಪೇತ್ರನು ಮಾಡ್ತಾನೆ ಅಂತೀರಾ? ಪೇತ್ರ ಕರೆಕ್ಟ್ ಆಗಿ ಪೇತ್ರ ಹನ್ನೆರಡನೇ ಅಧಿಕಾರದಲ್ಲಿ ಕಾವಲಿ ಇರಿಸ್ತಾರಲ್ಲ, ದೇವದೂತ ಬಂದು ದೇವ್ ಕರ್ಕೊಂಡು ಹೋಯ್ತಾರೆ ಅವ್ರನ್ನ. ಅಪೋಸ್ತಲ ಕೃತಿ ಬ್ರದರ್ ಇದು. ಅಪೋಸ್ತಲ ಕೃತಿ ಹನ್ನೆರಡನೇ ಅಧ್ಯಾಯ ನಾಲ್ಕು ಒಂದರಿಂದ ಓದ್ಕೊಂಬನಿ. ಅಪೋಸ್ತಲ ಕೃತಿ ಹನ್ನೆರಡನೇ ಅಧ್ಯಾಯ ಒಂದರಿಂದ. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಅದೇಲ್ವಾ ಬ್ರದರ್? ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಇದು ಯಹೋದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂದ ಯೋಜನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು. ಅಲ್ವಾ, ನಾಲ್ಕು ನಾಲ್ಕು ಸಿಪಾಯಿಗಳಿರುವ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು. ಅಂದ್ರೆ ಎಷ್ಟು ಜನ ಇರ್ತಾರೆ ಒಟ್ಟಿಗೆ ಅಲ್ಲಿ ಸಿಪಾಯಿಗಳು? ನಾಲ್ಕು ಜನ ಮತ್ತೆ ನಾಲ್ಕು ಸಿಪಾಯಿಗಳಿಗೆ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು. ಚತುಷ್ಟದ ಅಂದ್ರೆ ಅನ್ನ ಅಲ್ಲಿ ಎಷ್ಟು ಜನ ಇರ್ತಾರೆ? ಅದು 16 ಜನ ಇರ್ತಾರೆ. ಒಂದೊಂದು ಇದ್ರಲ್ಲಿ 4 ಜನ ಇರ್ತಾರೆ. ಆ ಒಂದು ಟೀಮ್ ಗೆ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ನಾಲ್ಕು ಸಿಪಾಯಿಗಳು ಅಂತ ನಾಲ್ಕು ಟೀಮ್ ಇರ್ತಾರೆ. ಒಂದು ಟೀಮ್ ಅಲ್ಲಿ 4 ಜನ ಇರ್ತಾರೆ. ಸೊ ಅವ್ರು ಹೇಳ್ಕೊಟ್ಟಿರ್ತಾರೆ. ಓಕೆನಾ? ಗುಡ್. ಓಕೆ, ಪೇತ್ರ ನಿದ್ದೆ ಮಾಡ್ತಾ ಇದ್ದಾರೆ. ಹಾ, ಪೇತ್ರ ಏನ್ ಮಾಡ್ತಿದ್ರ? ಆಗ ನಿದ್ದೆ ನಿದ್ದೆ ಮಾಡ್ಬಿಟ್ಟಿದ್ರಾ? ಎಬ್ಬರಿಸ್ತಾರೆ, ಎಬ್ಬರಿಸಿ ಕರ್ಕೊಂಡು ಹೋಗ್ತಾರೆ ದೂತರು. ಕರೆಕ್ಟ್ ಅಲ್ವಾ? ಇದೆಲ್ಲ ನಮ್ಗೆ ಗೊತ್ತಿರುವಂತ ದೂತರು ಕರ್ಕೊಂಡು ಹೋಗ್ತಾರೆ ಅದ್ಭುತವಾಗಿ ಅಲ್ಲಿ ಬಿಡುಗಡೆ ಮಾಡುವಂತ ವಿಷಯವನ್ನ ನಾವು ನೋಡ್ತೀವಿ. ಓಕೆ, ಗುಡ್. ಸೊ ಇದಿಷ್ಟು ವಿಷಯಗಳು ನಮ್ಮ ಇವತ್ತಿನ ಕ್ವಿಜ್ ನಲ್ಲಿ ನಾವು ನೋಡಿದಂತ ವಿಷಯ. ಓಕೆ, ಸರಿ. ಈಗ ಗಮನಿಸಬೇಕಾದಂತ ವಿಷಯ ಏನಂದ್ರೆ, ಬೇರೆ ಇದನ್ನ ಬಿಟ್ಟರೆ ಬೇರೆ ಏನೋ ನಾಲ್ಕು ಅನ್ನೋ ವಿಷಯ ನಿಮ್ಗೆ ನೆನಪಿದ್ಯಾ? ತುಂಬಾ ಇರ್ಬೋದು. ಇದೇ ಬ್ರದರ್, ಮತ್ತಾಯ ಮಾರ್ಕ್ ಲೂಕ ಯೌವನ. ನಾಲ್ಕು ಒಂದು ಲೋಟ ನೀರ್ ಕೊಟ್ರೆ ನಾಲ್ಕು ನಿಮ್ಗೆ ಫಲ ಸಿಗುತ್ತೆ ಅಂತ ಹೇಳಿದಾರೆ ಯೇಸು ಪ್ರಭು. ನಾಲ್ಕರಷ್ಟಾಗಿ ಸಿಗುತ್ತೆ ಅಂತ ಹೇಳಿದ್ರ? ಎರಡರಷ್ಟಾಗಿ ಅಲ್ಲ ಬ್ರದರ್, ಹೇಳುತ್ತೆ ಎರಡರಷ್ಟು. ಜಕ್ಕಯ್ಯನಿಗೆ ನಾಲ್ಕರಷ್ಟು. ಯಾವ್ದು ಇಬ್ರಿಯದಲ್ಲಿ ಇದೆ ಅದು? ಜಕ್ಕಯ್ಯ ಹೇಳಿದ್ರಲ್ಲ ವಾಕ್ಯ ಓದ್ತಾ. ಓಕೆ, ಸೊ ಹಾಗಾಗಿ ನಾಲ್ಕು ಅನ್ನೋ ವಿಷಯ ತುಂಬಾ ಇದೆ. ಸೊ ತುಂಬಾ ಎಲ್ಲಿಯಾರು ನಾಲ್ಕು ಕೊಡಪ್ಪ ನೀರನ್ನು ಸೂಚಿಸ್ತಾನಲ್ರಿ, ಯಾಕೆ ನೀರು ಇದ್ದಿದ್ನಲ್ರಿ. ಆಮೇಲೆ 133 ಕೀರ್ತನೆ 133 ನಾಲ್ಕ ಮಂಜಪ್ಪಿ ನಾಲ್ಕು ಕಾಲುವೆಯಿಂದ ನೀರು ಹರಿದು ಬಂದಾಗ ಏನೇನು ತೋಟಕ್ಕೆ ಬರ್ತಾ ಇದಕ್ಕೆ ಬಂದ. ದೇವ ದರ್ಶನ ಗುಡಾರದಲ್ಲಿ ಇಸ್ರೇಲ್ ಜನ ನಾಲ್ಕು ದಿಕ್ಕಲ್ಲಿ ಗುಡಾರ ಹಾಕೋದು. ಆಮೇಲೆ ನಾಲ್ಕು ಜನ ದೇವಿಯರ್ ಇರ್ತಾರೆ ನಾಲ್ಕು. ಹೌದು ಹೌದು ಹೌದು. ಹೀಗೆ ನಾಲ್ಕು ಅಂದಾಗ ತುಂಬಾ ವಿಷಯ ಬರ್ತಾ ಇದೆ. ಅದ್ರಲ್ಲಿ ಮುಖ್ಯವಾಗಿ ನಮ್ಗೆ ಸತ್ಯವೇದಲ್ಲಿ ದಿಕ್ಕುಗಳಿಗೆ ಬರ್ತಾ ಇದೆ. ಅದನ್ ಬಿಟ್ರೆ ನದಿ ನಾವು ಮತ್ತೆ ಈ ಪ್ರವಾಹ ಎಲ್ಲಾ ವಿಷಯ ನೋಡ್ಬೋದು. ಬಟ್ ನಮ್ಗೆ ತುಂಬಾ ಹೈಲೈಟ್ಸ್ ಆಗಿರೋ ನಾಲ್ಕಲ್ಲಿ ಯಾವ ಟಾಪಿಕ್ ತುಂಬಾ ನಮ್ಮ ಮನ್ಸಲ್ಲಿ ಇರುತ್ತೆ ಹೇಳಿ? ರಕ್ಷಣೆ ಪ್ರಕಟಣೆ 7ನೇದು 1 2 ನಾಲ್ಕು ದಿಕ್ಕುಗಳಿಗೆ ಗಾಡಿ ಎಳೆದು ಹಿಡ್ಕೊಂಡಿರೋರು. ತುಂಬಾ ಮುಖ್ಯವಾದದ್ದು ಅಂದ್ರೆ ದೇವರ ನಾಲ್ಕು ಗುಣಲಕ್ಷಣ, ವೆರಿ ಗುಡ್, ನಾಲ್ಕು ರಕ್ಷಣೆಗಳು. ಹೌದು, ದೇವರ ನಾಲ್ಕು ರಕ್ಷಣೆ, ದೇವರ ನಾಲ್ಕು ಗುಣಾತಿಶಯ, ಇದು ತುಂಬಾನೇ ಮುಖ್ಯವಾಗಿದೆ. ಕಲಿಬೇಕಾಗಿರುವಂತ ಪಾಠ. ದೇವರ ನಾಲ್ಕು ಗುಣಾತಿಶಯ ನಾವು ನೋಡಿದೀವಿ, ಕರೆಕ್ಟ್ ಅಲ್ವಾ? ಹೌದ್ರಿ, ದೇವರ ನಾಲ್ಕು ಗುಣಾತಿಶಯ ಏನೇನ್ ಬರುತ್ತೆ? ಪ್ರೀತಿ,
ಓಕೆ, ದೇವರ ಪ್ರೀತಿ ಜ್ಞಾನ ದೇವರ ಶಕ್ತಿ ದೇವರ ನೀತಿ ಪ್ರೀತಿ ಜ್ಞಾನ ಅಲ್ವಾ. ಸೊ ದೇವ್ರ ತಂದೆ ದೇವರು ಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರುವಂತ ವಿಷಯ ಅಂದ್ರೆ ದೇವರ ನಾಲ್ಕು ಈ ಒಂದು ಗುಣ ಅಂತ ಏನ್ ನೋಡ್ತೀವಿ ಅಂದ್ರೆ ನಾಲ್ಕು ಕ್ಯಾರೆಕ್ಟರ್ ಅಂತ ತಗೊಂಡಾಗ ದೇವರು ಭೂಮಿಯಲ್ಲಿ ಏನೇ ಮಾಡಿದ್ರು ಕೂಡ ಈ ನಾಲ್ಕು ಗುಣಗಳಲ್ಲಿ ಮಾಡ್ತಾರೆ. ಕರೆಕ್ಟ್ ಇಲ್ಲ, ನಾಲ್ಕು ಗುಣಗಳಲ್ಲಿ ಆತನ ಮಾಡ್ತಾರೆ. ಈ ನಾಲ್ಕು ಗುಣಗಳನ್ನ ದೇವ್ರ ಮಕ್ಕಳು ಎಷ್ಟ್ರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿರ್ತೀವೋ ಅಷ್ಟರ ಮಟ್ಟಿಗೆ ನಾವು ದೇವರ ಯೋಜನೆಗಳನ್ನ ಕೂಡ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಹುದು. ಒಂದ್ ವೇಳೆ ದೇವರು ಎಲ್ಲಾದ್ರೂ ಕೋಪ ತೋರಿಸ್ತಾರಂದ್ರೆ ಯಾವ ಗುಣ ಇರಬಹುದು? ಪ್ರೀತಿ ಗುಣ, ಅವರ ನೀತಿಯ ಗುಣ. ಗುಡ್. ಕೋಪ ತೋರಿಸ್ತಾರಂದ್ರೆ ದೇವ್ರ ಏನಿರುತ್ತೆ? ಜಡ್ಜ್ಮೆಂಟ್. ನೀತಿ ಇರುತ್ತೆ ಅಲ್ವಾ? ನೋಡಿ, ಈಗ ನೀವು ತಪ್ಪು ಮಾಡಿದ್ರೆ ನನ್ನ ಹೆಸರನ್ನ ನೀವೇನ್ ಮಾಡಿದಿರಾ, ನೀವು ವಿಗ್ರಹ ಮಾಡಿ ಯಾವ್ದಾದ್ರು ಸ್ವರೂಪವನ್ನ ನೀವು ಮಾಡೋದ್ರಿಂದ ನನ್ನನ್ನು ದ್ವೇಷ ಮಾಡೋದ್ರಿಂದ ನಾನು ಮೂರು ನಾಲ್ಕು ತಲೆಮಾರುಗಳವರೆಗೆ ಅದರ ದೋಷದ ಫಲವನ್ನು ಕೊಡ್ತೇನೆ ಅಂತ ಹೇಳಿದಾಗ ಅದು ದೇವರ ನೀತಿನ ತೋರಿಸುತ್ತೆ ಅಲ್ವಾ? ಸೊ ದೇವರ ದೇವರ ಏನಂತಾರೆ, ದೇವರ ಸಂತೋಷ ಏನೇನ ತೋರಿಸ್ಬಹುದು? ಇಷ್ಟಾರ್ಥ ನೆರವೇರಿಸಿದಾಗ ಅಲ್ವಾ? ಇಡೀ ಲೋಕವನ್ನ ದೇವರು ತನ್ನ ಒಬ್ಬನೇ ಮಗನ ಕೊಟ್ಟು ವಿಮೋಚನೆ ಮಾಡೋದು ದೇವರಿಗೆ ತುಂಬಾ ಸಂತೋಷವಾಗಿರುತ್ತೆ ಅಲ್ವಾ? ಅವರ ಪ್ರೀತಿಯನ್ನ ಏನ್ ಮಾಡ್ತಾ ಇದೆ, ತೋರಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಈ ಎಲ್ಲ ಗುಣಗಳು ದೇವರ ಭಾವನೆಗಳು, ದೇವರ ಗುಣಗಳು ದೇವರ ಭಾವನೆಗಳು ನಮ್ಗೆ ಏನಾಗ್ಬೇಕು, ಮನ್ಸಲ್ಲಿ ಇರ್ಬೇಕು ದೇವ್ರ ಮಕ್ಕಳಿಗೆ. ಸೊ ಇದನ್ನೆಲ್ಲ ನಾವು ಏನೋ ಅಂತೀವಿ, ಈಗೇನು ನಮ್ಮ ಒಂದು ಲೈಫ್ ಟೈಮ್ ಅಲ್ಲಿ ಒಂದು 50-60 ವರ್ಷದಲ್ಲಿ ನಾವು ಅಷ್ಟಕ್ಕೆ ಅದನ್ನ ಕಲಿಬಹುದು, ಅಷ್ಟಕ್ಕೆ ಅದನ್ನ ಅರ್ಥ ಮಾಡ್ಕೊಬಹುದು ಅನ್ನೋಂತ ರೀತಿ ಇರಲ್ಲ. ದೇವರ ಗುಣಗಳು ಯುಗ ಯುಗಗಳವರೆಗೆ ಏನ್ ಮಾಡ್ಬೋದು ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಆದ್ರೆ ಅದರಲ್ಲಿ ಒಂದು ಮುಖ್ಯವಾದಂತ ಒಂದು ವಿಷಯ ಇದೆ, ಏನಪ್ಪಾ ಅಂದ್ರೆ ದೇವ್ರ ಮಕ್ಕಳು ಆ ನಾಲ್ಕು ಗುಣಗಳನ್ನ ಏನ್ ಮಾಡ್ಬೇಕಾಗಿದೆ ಈ ಭೂಮಿಯಲ್ಲಿ ನಾವು ತೋರಿಸ್ಬೇಕಾಗಿದೆ, ಈ ಭೂಮಿಯಲ್ಲಿ ತೋರಿಸ್ಬೇಕಾಗಿದೆಯಾ ಇಲ್ವಾ? ತೋರಿಸ್ಬೇಕು. ಕರೆಕ್ಟ್. ನಮ್ಮಲ್ಲಿ ಆ ನಾಲ್ಕು ಗುಣಗಳು ಬರ್ಬೇಕು. ಸೊ ನಮ್ಮಲ್ಲಿ ನಾಲ್ಕು ಗುಣಗಳು ಅಂದ್ರೆ ಈಗ ನೋಡಿ, ನಮ್ಮಲ್ಲಿ ಶಕ್ತಿ ಬರ್ಬೇಕಾ? ಶಕ್ತಿ ಬೇಕಾ ನಮ್ಗೆ? ಶಕ್ತಿ ಬೇಕಾ ಬೇಡ? ಬಲ ಬೇಕಾ ಬೇಡವಾ? ಏನಕ್ ಬೇಕು ಬಲ? ಬಲ ನಮ್ಗೆ ಏನಕ್ ಬೇಕು? ದೈಹಿಕವಾದ ಬಲ ಬೇಕಾಗುತ್ತಾ? ದೈಹಿಕವಾದ ಬಲ ಬೇಡವಾ? ದೈಹಿಕವಾದ ಬಲನ ತಗೊಳ್ಳೋದಾದ್ರೆ ಬ್ರದರ್, ಅದು ಬಂದು ನಾವು ದೇವ್ರ ಕೆಲ್ಸಕ್ಕಾಗಿ ಯೂಸ್ ಆಗುತ್ತೆ. ವೆರಿ ಗುಡ್, ಒಳ್ಳೆ ಪಾಯಿಂಟ್. ನೋಡಿ, ದೈಹಿಕವಾದ ಬಲ ಅಂದಾಗ ಅದು ಕೂಡ ದೇವರ ಕಾರ್ಯಗಳಿಗೆ ಉಪಯೋಗ ಮಾಡೋದ್ರಿಂದ ನಮ್ಮ ದೇಹನ ಕಾಪಾಡ್ಕೊಳ್ಳೋದು ಅಲ್ವಾ? ಮಾರ್ನಿಂಗ್ ಎಕ್ಸಸೈಸ್ ಮಾಡೋದು, ಇದೆಲ್ಲ ಮಾಡೋದು ನಮ್ಮ ದೇಹನೆಲ್ಲ ನಾವು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳೋದು ಒಳ್ಳೇದಾ ಕೆಟ್ಟದಾ? ಒಳ್ಳೇದಲ್ವಾ? ನೋಡಿ, ಇವತ್ತಿನ ಪ್ರಪಂಚದಲ್ಲಿ ಆತರ ಇದೆ. ಮೊದಲ ಕಾಲದಲ್ಲಿ ಜನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಓಡಾಡ್ತಾ ಇದ್ರು, ಅವರ ಚಟುವಟಿಕೆನೆ ಅವ್ರಿಗೆ ಒಂದು ಒಳ್ಳೆ ವ್ಯಾಯಾಮ ಆಗ್ತಿತ್ತು, ಒಳ್ಳೆ ಒಂದು ಎಕ್ಸಸೈಸ್ ಆಗ್ತಿತ್ತು, ಬಾಡಿ ಚೆನ್ನಾಗಿತ್ತು. ಇವತ್ತು ನಾವು ಹೆಂಗಿದೀವಿ ಅಲ್ವಾ? ನಡೆಯೋದಿಲ್ಲ, ಗಾಡಿಯಲ್ಲಿ ಹೊರಟೋಗ್ತಿವಿ, ತುಂಬಾ ದಿವಸ ಇದ್ ಮಾಡಲ್ಲ, ಕುತ್ಕೊಂಡೇ ಇರ್ತೀವಿ. ಈ ರೀತಿ ಆಗೋದ್ರೆ ನಮ್ಮ ದೈಹಿಕ ಚಟುವಟಿಕೆಯಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಏರುಪೇರು ಆಗುತ್ತೆ. ಅದಕ್ಕೆ ಮಾರ್ನಿಂಗ್ ಅಲ್ಲಿ ಎಕ್ಸಸೈಸ್ ಮಾಡ್ಕೊಂಡು ನಮ್ಮ ದೇಹನ ಸದೃಢವಾಗಿ ಕಾಪಾಡ್ಕೊಳ್ಳೋದು ಬೇಕಾಗುತ್ತೆ. ಯಾಕಂದ್ರೆ ದೇವರ ಕೆಲಸ ಮಾಡೋದಕ್ಕೆ ಬೇಕು ತಾನೆ? ಬೇಕು. ಒಂದ್ ರೀತಿಯಲ್ಲಿ ದೇಹವನ್ನ ಕಾಪಾಡ್ಕೊಳ್ಳುವಂತ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಗೆ ಬಲವನ್ನ ಪ್ರತಿದಿನ ಬಲವನ್ನ ನಾವು ಪಡ್ಕೊಬೇಕು. ಯಾಕಂದ್ರೆ ದೇವರ ಕಾರ್ಯಗಳು ಮಾಡಕ್ಕೆ, ದೇವ್ರ ಸೇವೆ ಮಾಡೋದಕ್ಕೆ. ದೇವ್ರ ಸೇವೆ ನಾನು ಮಾಡದೇ ಇದ್ರು, ದೇವ್ರ ಸೇವೆ ಮಾಡೋರಿಗೆ ನಾನು ಸಹಾಯ ಮಾಡೋದಕ್ಕಾದ್ರೂ ನಮ್ ಬಲ ಬೇಕಲ್ವಾ? ಓಕೆ. ಇನ್ನೊಂದ್ ರೀತಿಯಲ್ಲಿ ಆ ಬಲ ಏನಂತ ನೋಡ್ಬೇಕಾದ್ರೆ ದೇವರ ನೂತನ ಸೃಷ್ಟಿನ ನಾವು ಅಭಿವೃದ್ಧಿ ಪಡಿಸ್ಬೇಕು. ಅದಕ್ಕೂ ಕೂಡ ನಮ್ಗೆ ಈ ಶರೀರ ಬೇಕೇ ಬೇಕು. ಶರೀರ ಇಲ್ದೇ ಇದ್ರೆ ನೂತನ ಸೃಷ್ಟಿ ಅಭಿವೃದ್ಧಿ ಆಗುತ್ತಾ? ಆದ್ರೆ ಇದು ಒಂದ್ ಭಾಗ, ಇದೊಂದ್ ಭಾಗ. ಅದಕ್ಕೆ ಏನಂತಾರೆ, ಶಾರೀರಿಕವಾದಂತ ಒಂದು ಒಂದು ನಾವೇನ್ ಕೆಲಸ ಮಾಡ್ತೀವಿ ಅದು ಸ್ವಲ್ಪ ನಮ್ಮ ಪ್ರಯೋಜನವಾಗಿರುತ್ತೆ. ಬಟ್ ನಮ್ಗೆ ತುಂಬಾ ಬಲ ಬೇಕಾಗಿರುತ್ತೆ ಯಾವ್ದ್ರಲ್ಲಿ ಅಂದ್ರೆ ಆತ್ಮಿಕವಾದಂತ ಬಲ. ಕರೆಕ್ಟ್ ಅಲ್ವಾ?
ದೇವರ ಬಲ, ದೇವರ ಒಂದು ಆತ್ಮಿಕವಾದ ಸ್ಪಿರಿಟ್ ಪವರ್. ಈಗ ನಾವು ಊಟ ಮಾಡಿದ್ರೆ ಮಾಂಸಿಕವಾದಂತ ಊಟ ಮಾಡಿದ್ರೆ ನಮಗೆ ದೇಹ ಚೆನ್ನಾಗಿ ಪವರ್ ಬರುತ್ತೆ. ಆತ್ಮಿಕವಾದ ಬಲ ಬೇಕಂದ್ರೆ ಏನ್ ಮಾಡ್ಬೇಕು? ದೇವರ ವಾಕ್ಯ ಮಾಡ್ಬೇಕು. ನಮ್ಮ ಜ್ಞಾನೇಂದ್ರಿಯಗಳನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ದೇವರ ವಾಕ್ಯದ ರೀತಿಯಲ್ಲಿ ಅದನ್ನ ಪಳಗಿಸ್ಬೇಕು, ಯೂಸ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ನಮ್ಗೆ ಕೊಟ್ಟಿರುವಂತ ಸೆನ್ಸಸ್ ನ ಕ್ಲಿಯರ್ ಆಗಿ ಯೂಸ್ ಮಾಡ್ಬೇಕು, ಅಂದ್ರೆ ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡ್ಬೇಕು. ಅದು ಆತ್ಮಿಕವಾಗಿ ಸಿಕ್ಕುವಂತ ಬಲ. ಯಾಕೆ ಬೇಕು ಬಲ? ಯಾಕಂದ್ರೆ ನಮ್ಗೂ ಕೂಡ ಶತ್ರುಗಳಿದ್ದಾರೆ, ಸೈತಾನ ಹತ್ರ ಹೋರಾಡ್ಬೇಕು, ಆಮೇಲೆ ನಮ್ಮ ಲೋಕದ ಜೊತೆ ಹೋರಾಡ್ಬೇಕು, ಆಮೇಲೆ ಮಾಂಸದ ಜೊತೆ ಹೋರಾಡ್ಬೇಕು, ನಮ್ಗೆ ನಮ್ಮೊಡನೆ ಶತ್ರು ಇದ್ದಾರೆ. ಇದೆಲ್ಲದಕ್ಕೂ ಜಯಿಸಕ್ಕೆ ನಮ್ಗೊಂದು ಬಲ ಬೇಕು ತಾನೆ. ನಾವು ವೀಕ್ ಆಗಿದ್ರೆ ಇದ್ ಜೊತೆ ಹೋರಾಡಕ್ ಆಗುತ್ತಾ? ಆಗಲ್ಲ. ಅಂದ್ರೆ ನಾವು ಬಲ ತಗೊಳ್ಳೋದ್ ಮುಖ್ಯ ಅಲ್ಲ, ಆದ್ರೆ ಗೆಲ್ಲೋ ರೀತಿ ಬಲ ಬೇಕು. ನಾವು ತುಂಬಾ ನೋಡಿ, ಈಗ ಯಾರೋ ಒಬ್ರು ಏನ್ ಮಾಡ್ತಾರೆ, ಒಲಿಂಪಿಕ್ ಅಲ್ಲ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ತುಂಬಾ ಎಕ್ಸಸೈಸ್ ಮಾಡಿ ಬಾಡಿ ಎಲ್ಲ ರೆಡಿ ಮಾಡಿ ಕೊನೆಗೆ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಳ್ದೆ ಸೋತೋಗ್ಬಿಟ್ರೆ ಏನ್ ಪ್ರಯೋಜನ ಆಯ್ತು? ಕರೆಕ್ಟ್ ಅಲ್ವಾ? ಅದ್ರ ನಮಗ್ ಬೇಕಾಗಿರೋದು ಗೆಲ್ಲುವಂತ ರೀತಿಯಲ್ಲಿ ನಾವು ನಮ್ಗೆ ಬೇಕು. ನಾವು ಯುದ್ಧ ಮಾಡೋದಕ್ಕೆ ನಮ್ಗೆ ಶಕ್ತಿ ಬೇಕು, ದೇವರ ಪವಿತ್ರಾತ್ಮ ಶಕ್ತಿ ನಮ್ಗೆ ಬೇಕು, ದೇವರ ವಾಕ್ಯ ಶಕ್ತಿ ಬೇಕು. ಇದನ್ನ ಪ್ರತಿದಿನ ಪಡ್ಕೊಬೇಕು ತಾನೆ? ಹೌದು, ಇದನ್ನ ಕೂಡ ನಾವು ಪಡ್ಕೊಬೇಕು. ಎರಡನೇದಾಗಿ ಜ್ಞಾನ ಬೇಕಾಗುತ್ತೆ ನಮ್ಗೆ, ಬೇಕಾಗುತ್ತೆ. ಜ್ಞಾನದ ಕುರಿತಾಗಿ ಹೇಳ್ತಾರಲ್ವಾ, ಯಾರೇ ಮಾತಾಡ್ತಾರೆ, ಜ್ಞಾನದ ಪರಲೋಕದಿಂದ ಬರುವಂತ ಜ್ಞಾನ ಹೇಗಿರುತ್ತೆ ಅಂತ ಯಾಕೋ ಮಾತಾಡ್ತಾರೆ ನೋಡ್ರಿ. ಆ ಜ್ಞಾನ ಎಲ್ಲ ನಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕು. ಇದೆಯಾ ವಾಕ್ಯ? ಎಲ್ಲಿದೆ ಇಲ್ಲಿ ಆ ವಾಕ್ಯ? ಯಾಕೋಬ್ಬ 1ನೇ ಅಧ್ಯಾಯ ಓದ್ರಿ. 1:4-5 ಓದ್ರಿ ವಾಕ್ಯ. 1ರಿಂದ 1ನೇ ಅಧ್ಯಾಯ 4:5 ನೀವು ಶಕ್ತರೋ, ಸರ್ವ ಸುಗುಣವುಳ್ಳವರೋ, ಏನು ಕಡಿಮೆ ಇಲ್ಲದವರೋ ಆಗಿರುವಿರಿ. ನಿಮ್ಮಲ್ಲಿ ಅವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹವಿಲ್ಲದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಸಲ್ಪಟ್ಟು. 3ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದ್ಕೊಂಬನಿ. ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಅದು 1ನೇ ಅಧ್ಯಾಯ ನಿಮ್ಗೆ ಅಲ್ಲಿ ಇದ್ರಲ್ಲಿ ಬರುತ್ತೆ. ಇಲ್ಲಿ 3ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದ್ಕೊಂಬನಿ. 15ರಿಂದ ಓದಿ, ಕರೆಕ್ಟ್ ಆಗುತ್ತೆ. ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾಗಿರುವ ಆತನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವೇನು ಇಲ್ಲ, ವ್ಯತ್ಯಾಸವೇನು ಇಲ್ಲ. ಯಾಕೋಬ 3ನೇ ಅಧ್ಯಾಯ 13ರಿಂದ ಓದ್ಕೊಂಬನಿ, 13ನೇ ವಾಕ್ಯದಿಂದ ಓದ್ಕೊಂಬನಿ. 13ರಿಂದ ಓದ್ಬೇಕಾ? ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂತವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ತೀಕ್ಷ್ಣವಾದ ಮಸ್ತರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು. ಪಕ್ಷಪಾತ ಭಾವದಿಂದ ಅದು ದೆವ್ವಗಳಿಗೆ ಸಂಬಂಧ. ಭಾವವಾದದ್ದು. ಕರೆಂಟ್ ಇಲ್ಲ ಬ್ರದರ್. ಬೇರೆ ಯಾರಾದ್ರೂ ಓದಿ, ಪರವಾಗಿಲ್ಲ. ಕರೆಂಟ್ ಇಲ್ಲ ಆದ್ರೆ ಪರವಾಗಿಲ್ಲ, ಸಿಸ್ಟರ್ಸ್ ಬೇರೆ ಯಾರಾದ್ರೂ ಓದ್ತಾರೆ. ಯಾರ ರೇಷ್ಮಾ ಓದಪ್ಪ, ಕರೆಂಟ್ ಇಲ್ಲ ನಮ್ಗೆ. ಯಾರಾದ್ರೂ ಯಾರು ತೆಗಿತಾರೆ ಓದ್ರಿ. ಶೋಭಾ ಸಿಸ್ಟರ್ ಯಾರಾದ್ರೂ? ಸರಿ ಬಿಡಿ, ನಾನೇ ಓದ್ತೀನಿ. 13 ಅಂತ ಹೇಳಿದ್ರಲ್ಲ ನೀವು. ಅದನ್ನ 13ರಿಂದ ಯಾಕಬ್ಬ 3ನೇ ಅಧ್ಯಾಯ 13ರಿಂದ ಸಿಸ್ಟರ್ ಓದ್ಕೊಂಬಂದ್ರಿ, ಈಗ 15ರಿಂದ ಓದ್ಕೊಂಬನ್ನಿ. ಅದು ಅದು ಮೇಲನೆಯಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತಿಯ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯ ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಏನಂತಿದ್ರೆ ಇಲ್ಲಿ
ಸಾಕು. ಮತ್ಸರವು ಪಕ್ಷ ಭೇದವು ಇರುವ ಕಡೆ ಗಲಿಬಿಲಿಯು ಸಕಲವಾದ ವಿಧವಾದ ನೀಚ ಕೃತ್ಯಗಳು ಇರುವವು. ಏನಿದು ಮತ್ಸರ ಪಕ್ಷ ಭೇದ ಅಂದ್ರೆ ಏನು? ಯಾವ ವಚನ ಹೊಸ ಹಾಕತ್ತೀರಿ ನೀವು? 3:16 ಯಾಕೋಬ 3:16 ಹದಿಮೂರಿಂದ ಓದಿಸಿದೆ ಅಂತ ಹೇಳಿದ್ರಲ್ರಿ. ಅದೇ ಹದಿಮೂರಿಂದ ಓದಿದ್ರು ತಂಗಿ ಇವರು. ಹದಿಮೂರಿಂದ ಓದಿಲ್ಲ ಬ್ರದರ್, ಹದಿಮೂರಲ್ಲಿ ಬೇರೆ ಐತಿ. ಓದಿ ಆಯ್ತು ಓದಿ. ಯಾವ ಹದಿಮೂರಲ್ಲಿ ಯಾಕೋಬ ಒಂದೇ ಅದೇ ಅದಲ್ರಿ? ಅಲ್ಲಲ್ಲ, ಯಾಕೋಬ 3:13 ವಾಕ್ಯ ಹೇಳ್ತಾ ಇದೀನಿ. 3:13 ನಾನು ಒಂದೇ ಅದೇ ನೋಡಕ. ಇಲ್ಲ ಇಲ್ಲ ಇಲ್ಲ, ಸರಿ 16 ಓದ್ಕೊಂಬನಿ. ಈಗ 16 ಏನಂತಿದೆ ಅಂದ್ರೆ, ಈಗ ನಾನು ಟಾಪಿಕ್ ಬರ್ತೀನಿ, ಮತ್ತೆ ನೀವು ತುಂಬಾ ಟೈಮ್ ತಗೊಳ್ತೀರ. ಮತ್ಸರವು ಪಕ್ಷ ಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವುದು. ಇದನ್ನ ಏನಂತಿದ್ರೆ ಅಂದ್ರೆ, ಇದು ಮೇಲಿನಿಂದ ಬಂದಂತ ಜ್ಞಾನ ಅಲ್ಲ, ಇದು ಭೂ ಸಂಬಂಧವಾದದ್ದು ಅಂತ ಇದ್ರೆ. ಅಂದ್ರೆ ಮತ್ಸರ ಅಂದ್ರೆ ಏನು? ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚ. ಇನ್ನ ಏನೇನೋ ಬರುತ್ತೆ ಬ್ರದರ್, ಗೊತ್ತಿಲ್ಲ ಹೇಳಿ. ಏನ್ ಗೊತ್ತಿಲ್ಲ ನೋಡ್ರಿ ಹೆಂಗೆ. ಮತ್ತೆ ಒಬ್ರು ಏನಾದ್ರೂ ಹೇಳಿದ್ರೆ ಅದನ್ನೇ ಸಾಧಿಸುವಂತದ್ದು, ಅವ್ರು ತಪ್ಪು ಅಂತ ಹೇಳಿದ್ರು ಕೂಡ ಅದನ್ನ ಕ್ಷಮಿಸಲ್ಲ, ಅದನ್ನೇ ಒಂದು ಇಟ್ಕೊಂಡು ಹೇಳ್ತಾ ಇರೋದು. ಅದು ಮತ್ಸರ ಬರುತ್ತಾ? ಅದು ಬರಲ್ಲ, ಹೊಟ್ಟೆ ಕಿಚ್ಚು ಬ್ರದರ್, ಅದೇ ಕರೆಕ್ಟ್. ಹೊಟ್ಟೆ ಕಿಚ್ಚು ಮೊಟ್ಟೆ ಕಿಚ್ಚು ನೋಡಿ ಮಾತ್ರ. ಹೌದು, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಜಗಳು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ಕೆಟ್ಟ ಕೃತ್ಯಗಳು ಇರುವವು. ಹೊಟ್ಟೆ ಕಿಚ್ಚು ಅನ್ನೋಂತ ರೀತಿಯಲ್ಲಿ ಇರುವಂತದ್ದು ಅದು ಅದು ಮೇಲಿನಿಂದ ಬಂದ ಜ್ಞಾನವಲ್ಲ. ಎಲ್ಲಿ ಹೊಟ್ಟೆ ಕಿಚ್ಚಿರುತ್ತೋ ಪಕ್ಷ ಭೇದ ಇರುತ್ತೋ. ಪಕ್ಷ ಭೇದ ಅಂದ್ರೆ ಏನು? ಪಕ್ಷಭೇದ ಅಂದ್ರೆ ಅಲ್ವಾ, ಡಿವಿಷನ್ಸ್ ಮತ್ತೆ ಕನ್ಫ್ಯೂಷನ್, ಗೊಂದಲಕ್ಕೀಡು ಮಾಡೋದು, ಮತ್ತೆ ಡಿವೈಡ್ ಮಾಡೋದು, ಸಹೋದರನ ನಡುವೆ ಭಿನ್ನಾಭಿಪ್ರಾಯಗಳನ್ನ ತರೋದು. ಈ ತರ ಒಂದ್ ನೋಡಿ, ಒಂದು ಒಂದು ವಿಷಯ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಸಹೋದರ ನಡುವೆ ಭಿನ್ನಾಭಿಪ್ರಾಯ ತರಕ್ಕೆ ಜ್ಞಾನ ಬೇಕಾ ಬೇಡವಾ? ಬೇಕು ಬರ್ತಾರೆ, ಬೇಕು. ತುಂಬಾ ಟ್ಯಾಲೆಂಟ್ ಆಗಿರ್ಬೇಕು. ಏನ್ ಮಾತಾಡಿದ್ರೆ ಡಿವೈಡ್ ತರುತ್ತೆ, ಹೆಂಗ್ ಮಾತಾಡ್ಬೇಕಂತ ತುಂಬಾ ಎಕ್ಸಲೆಂಟ್ ಆಗಿರೋ. ಅದು ಅದು ಭೂಮಿಗೆ ಸಂಬಂಧಪಟ್ಟದ್ದು, ಭೂಲೋಕಕ್ಕೆ ಸಂಬಂಧಪಟ್ಟದ್ದು. ಕೆಲವರು ಈ ರೀತಿಯಾಗಿ ಮಾತಾಡ್ಕೊಂಡು ಸಹೋದರ ನಡುವೆ ಭಿನ್ನಾಭಿಪ್ರಾಯನ ತರ್ತಾ ಇದ್ದಾರೆ. ಅವ್ರ ದೃಷ್ಟಿಲಿ ಅವ್ರು ಜ್ಞಾನಿ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಸತ್ಯವೇದ ಹೇಳ್ತಾ ಇದೆ ಅದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಅಂತ. ಇಂತ ಕೆಲಸ ಯಾರಾದ್ರೂ ಮಾಡಿದ್ರೆ, ಸಹೋದರ ನಡುವೆ ಭಿನ್ನಾಭಿಪ್ರಾಯ ತರಬೇಕಂತ ಮಾತುಗಳನ್ನ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹೇಳ್ಕೊಂಡಿದ್ರೆ ಅದು ದೆವ್ವಗಳಿಗೆ ಸಂಬಂಧಪಟ್ಟದ್ದು, ಅದು ಮೇಲಿನಿಂದ ಬಂದಂತ ಜ್ಞಾನ ಅಲ್ಲ. ದೇವ್ರ ಮಕ್ಳು, ನಮ್ಗೆ ಜ್ಞಾನ ಬೇಕು. ಜ್ಞಾನ ಪಡ್ಕೊಳಕ್ಕೆ ನಾವ್ ಇಷ್ಟ ಬಂದಿದೀವಿ. ಈ ಲೋಕದ ಸಂಬಂಧಪಟ್ಟಂತ ಜ್ಞಾನ ಬೇಕಾದ್ರೆ ನಾವ್ ಏನಕ್ಕೆ ಇಲ್ಲಿ ಬರ್ಬೇಕು? ನಮ್ ಬೇಕಾಗಿರೋ ದೈವಿಕವಾದಂತ ಜ್ಞಾನ ಅಲ್ವಾ. ಇಂತ ಜ್ಞಾನ ಎಲ್ರು ಕೂಡ ಪಡ್ಕೊಬಹುದು. ತುಂಬಾ ಟ್ಯಾಲೆಂಟ್ ಆಗಿರ್ಬೋದು, ತುಂಬಾ ಎಕ್ಸಲೆಂಟ್ ಆಗಿರ್ಬೋದು, ತುಂಬಾ ಕನ್ನಿಂಗ್ ಫುಲ್ ಆಗಿ ಏನ್ ಕೆಲಸ ಅವ್ರಿಗೆ ಅನ್ಸುತ್ತೆ ಅದು ನಮ್ ಸಹೋದ್ರ ಮಧ್ಯೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದಿವತ್ತು ಪ್ರಪಂಚದಾದ್ಯಂತ ಜನ ಮಾಡ್ತಾರೆ, ದೇಶ ದೇಶಗಳ ನಡುವೆ ಮಾಡ್ತಾರೆ. ಒಂದ್ ದೇಶ ಎರಡು ದೇಶಗಳ ನಡುವೆ ಜಗಳ ತಂದಿರುವಂತ ಕೆಲಸ ದೊಡ್ಡ ದೊಡ್ಡ ದೇಶಗಳು ಮಾಡ್ತಾರೆ. ಅವ್ರು ಜಗಳ ಮಾಡಕ್ ಹೋಗಲ್ಲ, ಇವರಿಬ್ರು ಕಿತ್ಲಾಡಕ್ ಬಿಟ್ಬಿಡೋದು. ಅವ್ರು ಸುಮ್ಮನೆ ನೋಡ್ಕೊಂಡ್ ಕುತ್ಕೊಳ್ಳೋದು. ಆಯ್ತು ಬಿಡು, ಅವ್ರವ್ರು ಜಗಳ ಆಡಿದ್ರು ಅವಳು ಸಾಯ್ತಾರೆ, ನಾವು ಜಗಳಕ್ ಹೋಗಲ್ಲ, ನಾವು ನಮ್ಗಂತ ಏನಾಗಲ್ಲ ಅಂತ ಕೆಲ್ಸಗಳಲ್ಲ. ಅದು ಜ್ಞಾನ ಅನ್ಕೊಂತಾರೆ ಪ್ರಪಂಚ ಅಲ್ವಾ. ಏನಕ್ಕಪ್ಪ ಈ ಟಾಪಿಕ್ ಮಾತಾಡ್ತೀರಿ ಅಂದ್ರೆ, ನಾವು ಕೂಡ ಜ್ಞಾನನ ಹೊಂದ್ಬೇಕಂಬಿಡು ದೇವ್ರ ಇದ್ ಮಾಡ್ತಾರೆ. ದೇವ್ರ ಗುಣಾದೇಶಗಳನ್ನ ನೋಡೋದ್ ಮಾತ್ರ ನಮ್ಗೆ ಸಾಕಾಗಲ್ಲ, ಆ ಗುಣಾದೇಶ ನಮ್ಮಲ್ಲಿ ಬಂದ್ರೆ ತಾನೇ ಮುಖ್ಯವಾಗುತ್ತೆ. ಇಲ್ಲಾಂದ್ರೆ ದೇವ್ರ ಗುಣಾದೇಶ ನೋಡ್ದಿವಿ ಆದ್ರೆ ದೇವ್ರಿಗೆ ನಮ್ಗೆ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ನಾವ್ ಹೇಳ್ತೀವಿ. ಅದಕ್ಕೆ ನೆಕ್ಸ್ಟ್ ಬರುತ್ತೆ ನೋಡ್ರಿ, ಈಗ 17ನೇ ವಾಕ್ಯದಿಂದ ಓದ್ಕೊಂಬನಿ. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವು ಕಪಟವು ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ನೋಡ್ರಿ ಮೇಲಿನಿಂದ ಬಂದಂತ ಜ್ಞಾನ. ಎಲ್ರು ಇದ್ದೀರಾ, ಕೇಳಿಸ್ತಾ ಇದೆಯಾ? ಅದಕ್ಕೆ ನಾವು ಜ್ಞಾನಿ ಅಂದ್ರೆ ಇಂತಹ ಗುಣಗಳು ನಮ್ಮಲ್ಲಿ ವ್ಯಕ್ತವಾಗುತ್ತೆ. ದೇವರ ಪರಲೋಕದಿಂದ ಇದ್ದಂತ ಜ್ಞಾನ ನಮ್ಮಲ್ಲಿದ್ರೆ ಇಂತಹ ಗುಣಗಳನ್ನ ನಾವು ತೋರಿಸ್ತೀವಿ. ಇದಕ್ಕೆ ವಿರುದ್ಧವಾಗಿ ಗುಣ ತೋರಿಸಿದ್ರೆ ಅದು ದೇವರಿಂದ ಬಂದಂತ ಜ್ಞಾನ ಅಲ್ಲ. ನಾವು ಇನ್ನೊಬ್ರ ವಿಷಯದಲ್ಲಿ ಅಲರ್ಟ್ ಆಗಿರ್ಬೇಕು, ನಾವು ನಮ್ ಬಗ್ಗೆನೂ ಅಲರ್ಟ್ ಆಗಿರ್ಬೇಕು.
ನಾವು ಇನ್ನೊಬ್ಬರ ಹತ್ರ ಏನೇ ಆದ್ರು ಏನೇ ವಿಷಯ ಮಾತಾಡಿದ್ರು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿದ್ದೀವ ನಾವು. ಅಂದ್ರೆ ಏನಪ್ಪಾ ಅಂದ್ರೆ ಪರಿಶುದ್ಧವಾದಂತ ವಿಷಯಗಳು ಮಾತಾಡ್ತೀವ, ಸಮಾಧಾನಕರವಂತ ವಿಷಯ ಮಾತಾಡ್ತೀವ, ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದ್ರು ಕೂಡ ಸಮಾಧಾನ ಪಡಿಸ್ಬೇಕು ಅಲ್ವಾ. ಅವ್ರು ಬಂದು ಬ್ರದರ್ ಈ ಬ್ರದರ್ ಈ ತರ ಇದ್ರ ಆತರ ಮಾಡ್ತಿದ್ದ ಬ್ರದರ್ ಇರ್ಲಿ ಸಮಾಧಾನ ಆಗಿರಿ, ದೇವ್ರು ನೋಡ್ತಾರೆ, ದೇವ್ರ ಹತ್ರ ಒಪ್ಪಿಸ್ಕೊಡಿ, ಅವ್ರ ಮೇಲೆ ದ್ವೇಷ ಬೇಡ ಅನ್ನುವಂತ ಮಾತುಗಳನ್ನ ಹೇಳಿ ಸಮಾಧಾನ ಮಾಡ್ಬೇಕು. ವಿನಯವುಳ್ಳದ್ದು ಅಲ್ವಾ, ಸಂತೋಷವಾಗಿ ಒಪ್ಪಿಕೊಳ್ಳುವಂತ ನೋಡ್ರಿ ಎಂತ ಒಂದು ಗುಣಗಳಿದೆ. ಕರುಣೆ, ಕರುಣೆ ಇದೆಯಾ? ಕರುಣೆ ಎಲ್ರಿಗು ತೋರಿಸ್ಬೇಕು. ಕರುಣೆ ಎಲ್ಲಿ ಕರುಣೆ ಬರುತ್ತೆ? ಒಬ್ರು ಎಲ್ಲೋ ಒಂದ್ ಕಡೆ ಕಷ್ಟ ಪಡ್ತಿದ್ರೆ ಅವ್ರನ್ನ ಪಾಯಿಂಟ್ ಮಾಡಿ ಏನ್ ತಪ್ಪು ಮಾಡಿದ ಅಂತ ತೋರ್ಸೋದ್ಕಿಂತ ಕರುಣೆ ತೋರಿಸಿ ದಯೆ ತೋರ್ಸುವಂತ ಕೆಲಸ ಮಾಡ್ತಿದ್ಯಾ. ಇದೆಲ್ಲ ಪರಲೋಕದಿಂದ ಬಂದಂತ ಜ್ಞಾನ. ದೇವರ ನಾಲ್ಕು ಗುಣಗಳಲ್ಲಿ ಒಂದು ಗುಣ ಅದು ನಾವು ಈ ಭೂಮಿಯಲ್ಲಿ ಬೆಳೆಸ್ಬೇಕು. ಅದ್ರಲ್ಲಿ ಇಷ್ಟೆಲ್ಲ ಅಡಕವಾಗಿದೆ ಅಂತೆ, ಕರೆಕ್ಟಾ? ಇದು ನೆಕ್ಸ್ಟ್ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಏನಾಗ್ಬೇಕು, ದೇವರ ನೀತಿನ ಅರ್ಥ ಮಾಡ್ಕೊಬೇಕು, ದೇವರ ಪ್ರೀತಿನ ಅರ್ಥ ಮಾಡ್ಕೊಬೇಕು, ಕರೆಕ್ಟ್ ಅಲ್ವಾ? ಈ ನಾಲ್ಕು ಗುಣಗಳನ್ನ ನಾವು ಈ ಭೂಮಿಯಲ್ಲೇ ಡೆವಲಪ್ ಮಾಡ್ಬೇಕು. ಮಾಡ್ಬೇಕಾ ಮಾಡ್ಬಾರ್ದ? ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಅಂದ್ರೆ ದೇವರ ಒಂದು ಬಲವನ್ನ ತಗೊಳ್ಬೇಕು ಮೊದಲನೇದಾಗಿ, ದೇವರ ಜ್ಞಾನದಲ್ಲಿ ಬೆಳಿಬೇಕು, ದೇವರ ನೀತಿನ ಅರ್ಥ ಮಾಡ್ಕೊಬೇಕು, ದೇವರ ಪ್ರೀತಿನ ತೋರಿಸ್ಬೇಕು. ಇದಿಷ್ಟು ಈ ಭೂಮಿಯಲ್ಲಿ ನಾವು ಮಾಡ್ಬೇಕು. ಅದಕ್ಕೆ ದೇವ್ರು ನಮ್ಗೆ ಕೃಪೆ, ಸಮಯ, ಸತ್ಯ ಎಲ್ಲ ಕೊಡ್ತಾರದು. ಇದೆಲ್ಲ ಗುಣಗಳು ದೇವರಲ್ಲಿತ್ತು, ಅದೇ ಗುಣಗಳು ಕರ್ತನದ ಯೇಸು ಕ್ರಿಸ್ತನಲ್ಲಿತ್ತು, ಅದೇ ಗುಣಗಳನ್ನ ಯೇಸು ಕ್ರಿಸ್ತನ್ ಭೂಮಿಯಲ್ಲಿ ಬಂದು ತೋರ್ಸ್ಕೊಟ್ಟು ಅಲ್ವಾ. ಯೇಸು ಕ್ರಿಸ್ತನ್ಗೆ ಶಕ್ತಿ ಇಲ್ಲ ಅಂತಲ್ಲ, ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು, ಎಷ್ಟೋ ರೋಗಗಳನ್ನ ಗುಣಪಡಿಸಿದಾರೆ. ಅವ್ರ ದೇಶದಿಂದ ಹೋಗ್ತಂತ ಶಕ್ತಿ ಎಷ್ಟೋ ಜನರನ್ನ ಗುಣಪಡಿಸಿದೆ, ಆದ್ರೂ ಶಿಲುಬೆಯಲ್ಲಿ ಸುಮ್ಮನೆ ಆಗ್ಬಿಟ್ರಲ್ಲ. ಯಾಕೆ? ಅದೇ ದೇವರ ಶಕ್ತಿ. ದೇವರ ಶಕ್ತಿ ಏನ್ ಶಕ್ತಿ ಅಲ್ಲ, ಎಲ್ರನ್ನು ಹೊಡೆದು ಸಾಯಿಸುವಂತ ಶಕ್ತಿ ಅಲ್ಲ, ಬದಲಾಗಿ ಎಲ್ಲರಿಗೂ ಪುನರುತ್ಥಾನ ಕೊಡುವಂತ ಶಕ್ತಿ ಅದು. ಯೇಸು ಕ್ರಿಸ್ತನ ಶಕ್ತಿ ಹೇಗಿತ್ತು ಅಂದ್ರೆ ಎಲ್ರಿಗೆ ಮತ್ತೆ ಜೀವ ಕೊಡುವಂತ ಶಕ್ತಿ, ಎಲ್ರನ್ನ ಸಾಯಿಸುವಂತ ಶಕ್ತಿ ಅಲ್ಲ ನೋಡ್ರಿ, ಅದು ಆತನ ಶಕ್ತಿ, ಆತನ ಬಲ. ದೇವ್ರ ಮಕ್ಕಳು ನಮ್ಗೂ ಬೇಕಾದಂತ ಬಲ ಏನಂದ್ರೆ ದೇವ್ರ ಮಕ್ಕಳಿಗೋಸ್ಕರ ನಮ್ಮನ್ನ ತ್ಯಾಗ ಮಾಡುವಂತ ಬಲ ಬೇಕು, ದೇವ್ರ ಮಕ್ಕಳಿಗೋಸ್ಕರ ಸೇವೆ ಮಾಡುವಂತ ಬಲ ಬೇಕು, ಶತ್ರುಗಳನ್ನ ಎದುರಿಸಿ ನಿಲ್ಲುವಂತ ಬಲ ಬೇಕು. ಅದನ್ನ ಪ್ರತಿದಿನ ಪಡ್ಕೊಬೇಕು. ಜ್ಞಾನ ಬೇಕು ನಮ್ಗೆ, ಸಗೋದನ್ನ ಸರಿಯಾದ ರೀತಿ ನಡೆಸುವಂತ ಜ್ಞಾನ ಬೇಕು, ಸಗೋದ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತರದೇ ಇರುವಂತ ಜ್ಞಾನ ಬೇಕು. ಇದೆಲ್ಲ ಜ್ಞಾನವನ್ನ ನಾವು ಬೆಳೆಸ್ಕೊಬೇಕು ಭೂಮಿಯಲ್ಲಿ. ನೋಡ್ರಿ ಎಷ್ಟೊಂದಿದೆ. ದೇವರ ನೀತಿನ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವ? ದೇವರ ನೀತಿ ಅನ್ನೋದು ಎಷ್ಟು ದೊಡ್ಡ ವಿಷಯ. ದೇವರ ನೀತಿ ನಮಗಿರ್ಬೇಕು, ದೇವರ ಪ್ರೀತಿ ಇನ್ನೊಬ್ರಿಗೆ ನಾವು ತೋರಿಸ್ಬೇಕು. ಇದೆಲ್ಲ ಕೂಡ ದೇವ್ರ ಮಕ್ಕಳು ಈ ಸಮಯದಲ್ಲಿ ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಹಾಗಾಗಿ ಏನಕ್ಕೆ ವಿಷಯ ಮಾತಾಡ್ತೀನಿ ಅಂದ್ರೆ, ಈ ನಾಲ್ಕು ವಿಷಯ ಅಂತ ಬಂದಾಗ ನಮ್ಮ ಮನಸ್ಸಲ್ಲಿ ಬರುವಂತ ವಿಷಯ ಏನಪ್ಪ ಅಂದ್ರೆ, ನಮ್ಮ ಮೈಂಡ್ ಅಲ್ಲಿ ದೇವರ ನಾಲ್ಕು ಗುಣಗಳು ಬರುತ್ತೆ. ಆದ್ರಿಂದ ದೇವ್ರ ಮಕ್ಕಳು ಆ ನಾಲ್ಕು ಗುಣಗಳನ್ನ ನಾವು ಓದಿ ಅಲ್ಲಿಗೆ ಬಿಡೋದಲ್ಲ ನಾಲ್ಕು ಗುಣಗಳು, ಬದಲಾಗಿ ನಾಲ್ಕು ಗುಣಗಳು ನಾನು ಎಷ್ಟು ಬೆಳೆಸ್ಕೊಳ್ತಾ ಇದ್ದೀವಿ ಅನ್ನೋದನ್ನ ನೋಡ್ಕೊಬೇಕಾಗುತ್ತೆ. ಪ್ರತಿದಿನ ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಅದನ್ನ ಅನ್ವಯ ಮಾಡ್ಬೇಕು. ಇವತ್ತು ನಾನು ಎಷ್ಟು ಮಟ್ಟಿಗೆ ದೇವರ ಬಲವನ್ನ ಪಡ್ಕೊಂಡೆ, ಇವತ್ತು ಎಷ್ಟು ಮಟ್ಟಿಗೆ ಆ ಬಲದಿಂದ ದೇವರ ಪವಿತ್ರಾತ್ಮದ ಒಂದು ಶಕ್ತಿಯಿಂದ ಜ್ಞಾನವನ್ನ ಗಳಿಸ್ಕೊಂಡೆ, ಅದನ್ನ ಎಷ್ಟು ಮಟ್ಟಿಗೆ ನಾನು ನೀತಿನ ಅರ್ಥ ಮಾಡ್ಕೊಂಡೆ, ಮತ್ತೆ ನೀತಿನ ಹೇಗೆ ಪ್ರೀತಿಯಲ್ಲಿ ತೋರಿಸ್ದೆ ಅನ್ನೋದ್ರ ಮೇಲೆ ನಮ್ಮ ಬೆಳವಣಿಗೆ ಇರುತ್ತೆ. ಇದೆಲ್ಲ ಕೂಡ ಬರುವಂತ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಾಗಿ ಅದನ್ನ ತಿಳ್ಕೊಳ್ತೀರಾ. ಅದರಿಂದ ನಾಲ್ಕು ಅಂದ ತಕ್ಷಣ ತುಂಬಾ ವಿಷಯ ಇದ್ರು ಕೂಡ ಆ ನಾಲ್ಕರಲ್ಲಿ ನಾಲ್ಕು ಗುಣಗಳಿಲ್ದೇ ಇದ್ರೆ ಯಾವ ಒಂದು ವಿಷಯನ ಕೂಡ ನಾವು ಸ್ಥಿರ ಮಾಡಕ್ಕಾಗಲ್ಲ ಅಲ್ವಾ. ನೋಡ್ರಿ ನಾಲ್ಕು ರಕ್ಷಣೆ ತಗೊಂಡ್ರೆ ದೇವರ ಜ್ಞಾನ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾಲ್ಕು ರಕ್ಷಣೆ ಇಟ್ಬಿಟ್ಟಿದ್ರೆ ಜ್ಞಾನ, ನಾಲ್ಕು ಪುನರ್ತನ ಅನ್ಬಿಟ್ರೆ ನಾಲ್ಕು ದೇವರ ಬಲ ನೋಡ್ರಿ, ಆ ಒಂದು ಸತ್ತೋಗಿನ ಎಬ್ಸುವಂತ ಬಲ ಹೆಂಗಿದೆ ಅಲ್ವಾ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಈ ಗುಣಗಳನ್ನ ನಾವು ಏನ್ ಮಾಡ್ಬೋದು ನೋಡ್ಬೋದು. ದೇವರ ಗುಣಗಳನ್ನ ಎಷ್ಟು ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಬೆಳೆಸ್ಕೊಳ್ತೀವೋ ಅಷ್ಟು ಮಟ್ಟಿಗೆ ದೇವರ ಹತ್ರ ಇರ್ಬೋದು, ದೇವರ ಹತ್ರ ದೇವರ ಸನ್ನಿಹಕ್ಕೆ ಇನ್ನ ಬೇಗ ಹೋಗ್ಬಹುದು, ದೇವರ ನಮ್ಮ ಹತ್ರ ಇದಾರ ಅಂತ ಫೀಲ್ ನಾವು ಕಾಣಿಸ್ಕೊಬಹುದು ಅಲ್ವಾ. ದೇವರ ಗುಣಗಳನ್ನ ಸಂಪೂರ್ಣವಾಗಿ ನಾವು ಬೆಳೆಸ್ಕೊಂಡಿದ್ದಾದ್ರೆ ಭೂಮಿಯಲ್ಲಿ ನಾವು ಇರಕ್ಕಾಗಲ್ಲ. ಯಾಕಿರಕ್ಕಾಗಲ್ಲ? ಆಗಲ್ಲ, ಈ ಭೂಮಿ ನಮಗೆ ತಕ್ಕ ಸ್ಥಳ ಅಲ್ಲ ಅಂತ ದೇವ್ರು ಡಿಸೈನ್ ಮಾಡ್ತಾರೆ. ಇನ್ನಿಲ್ಲಿರುವಂತ ಗುಣಕ್ಕೆ ಈ ಭೂಮಿ ಸರಿಯಾದ ಪ್ಲೇಸ್ ಅಲ್ಲಪ್ಪ, ನನ್ನ ಬಳಿಗೆ ಬಂದ್ಬಿಡು, ಅಂತವರಿಗೆ ಅಮರತ್ವ ಜೀವ ಕೊಡಕ್ಕಾಗುತ್ತೆ. ಆದ್ರಿಂದ ದೇವ್ರ ಮಕ್ಕಳು ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಇದ್ ಮಾಡೋಣ. ಸೊ ನೆಕ್ಸ್ಟ್ ವೀಕ್ ಏನಿರುತ್ತೆ ಬೈಬಲ್ ಕ್ವಿಜ್ ಏನಿರ್ಬಹುದು? ನಂಬರ್ 5. ನಂಬರ್ 5 ಹೋಗನ್ವಾ? ಓಕೆ, ನಂಬರ್ 5 ಆ ಏನಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇನ್ನ ಸ್ಟಡಿ ಮಾಡ್ತೀನಿ. ನಂಬರ್ 5 ಗೆ ಸಂಬಂಧಪಟ್ಟಂತ ಎಷ್ಟು ವಿಷಯಗಳಿದೆ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅದೇ ಟಾಪಿಕ್ ಇರುತ್ತೆ, ಇಲ್ಲಾದ್ರೆ ಮೇ ಬಿ ಟಾಪಿಕ್ ಚೇಂಜ್ ಆಗ್ಬೋದು. ಅದು ನನಗೆ ನಾನು ಆದಷ್ಟು ಬೇಗನೆ ಮೊದಲೇ ನಿಮ್ಗೆ ತಿಳಿಸ್ತೀನಿ. ಓಕೆನಾ? ಓಕೆ
ಥ್ಯಾಂಕ್ ಯು. ಇಲ್ಲಿಗೆ ಒಂದು ಕೂಟವನ್ನು ನಾವು ಇಲ್ಲಿಗೆ ಹೇಳಿ, ಯಾರಾದ್ರೂ ಏನಾದ್ರು ಹೇಳ್ತೀರಾ? ಓಕೆ ಓಕೆ ಓಕೆ, ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ, ಕೊನೆಯದಾಗಿ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಆಗುತ್ತಾ? ಬ್ರದರ್ ಹಾ, ಆಯ್ತು 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 ಆಯ್ತು. ಓಕೆ, ಮತ್ತೆ ಮೋಹನ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮೋಹನ್ ಬ್ರದರ್, ಪ್ರಾರ್ಥನೆ ಮಾಡ್ತೀನಿ. ಹಾ, ಮಾಡಿ ಮಾಡಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಸರ್ವಶಕ್ತಿಯಾದ ದೇವರಾದ ಸರ್, ನಿಮಗೆ ಸ್ತುತಿ ಆಗಲಿ ಸಪ್ಪ. ತಂದೆಯಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರ ಗೌರವ ಗಾನ ಮಹಿಮ ಮಹೋತ್ಸವ ಆಗಲಿ. ಈ ಸಮಯವು ವಿಶೇಷವಾಗಿ ನಮ್ಮನ್ನೆಲ್ಲರನ್ನು